ಇಲ್ಲಿ ನೆರೆದಿರುವಂತ ತಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ತಿರುಳು ಕನ್ನಡ ಅನ್ನುವಂಥ ಪದ ಮತ್ತೆ ಈ ಭಾಷೆ ಎಲ್ಲಿಂದ ಬಂದದೆ ಮತ್ತೆ ನಮ್ಮ ಕನ್ನಡ ಭಾಷೆ ನನ್ನ ಅಭಿಪ್ರಾಯದೊಳಗೆ ಎಷ್ಟು ವರ್ಷ ಹಳೆಯದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಕನ್ನಡ ಎಷ್ಟು ವರ್ಷ ಹಳೆಯದು ಅನ್ನೋದನ್ನ ಈಗಾಗಲೇ ನೀವು ಬಹಳಷ್ಟು ಪುಸ್ತಕಗಳಲ್ಲಿ ಓದಿರಿ ಮತ್ತೆ ಬಹಳಷ್ಟು ಗುರುಗಳಂತಲೇ ಕೇಳಿರಿ. ಈಗಾಗಲೇ ನಿಮ್ಮಲ್ಲಿ ಒಂದು ಕಲ್ಪನೆ ಇರ್ಬೋದು, ಯಾರು ಹೇಳ್ತೀರಿ ಕನ್ನಡ ಎಷ್ಟು ಹಳೆಯದು ಅಂತೇಳಿ? 2000. ಜೋರಾಗಿ ಒಬ್ರು ಹೇಳ್ರಿ. 2000 ವರ್ಷ ಅಷ್ಟೇನಾ ಅಥವಾ 2500 ವರ್ಷ? ಬರೀ 2500 ವರ್ಷ? 3000 ಅಲ್ಲ ಅಲ್ಲ ಮತ್ತ 3000 ವರ್ಷ ಅಲ್ಲ ಅಂತಂದ್ರೆ ಅದು 10000 ವರ್ಷ ಅಂತೂ ಹಳೇದು ಅಲ್ಲ ಅಲ್ಲ, ಹೌದಲ್ಲ? ವೆರಿ ಗುಡ್. ಮತ್ತ ಈ ನಮ್ಮ ಕರ್ನಾಟಕದೊಳಗ ಈ ಕೊಪ್ಪಳದೊಳಗ ಹಿರೇಬೆಣಕಲ್ನೊಳಗ ಬ್ರಹ್ಮಗಿರಿ ಒಳಗ ಸಾವನ ದುರ್ಗದೊಳಗ ಆದಿಮಾನವರು ಇದ್ರಲ್ಲ, ಅವ್ರು ಯಾವ ಭಾಷೆ ಮಾತಾಡ್ತಿದ್ರು? ಅವರು ಬರೀ ಚೈತನ್ಯ ಭಾಷೆನಲ್ಲೇ ಮಾತಾಡ್ತಿದ್ರು. ನಾನು ನಿಮ್ಗೆ ಹೇಳ್ತೀನಿ, ಬೇರೆ ಬೇರೆಯವರು ಬೇರೆ ಬೇರೆ ಪರಿಕರಗಳನ್ನ ಇಟ್ಕೊಂಡು ಬೇರೆ ಬೇರೆ ವಸ್ತುಗಳನ್ನ ಇಟ್ಕೊಂಡು ತಮ್ಮ ಸಂಶೋಧನೆಗಳನ್ನ ಮಾಡ್ತಾರೆ. ಆ ಸಂಶೋಧನೆ ಆಧಾರದ ಮೇಲೆ ತಮ್ಮ ವಿಚಾರಗಳನ್ನ ಅವರು ಮಂಡಿಸ್ತಾರೆ. ನಾನು ನನ್ನ ವಿಚಾರಗಳನ್ನ ಮಂಡಿಸೋದಕ್ಕೆ ನಾನು ಇಟ್ಕೊಂಡಿರುವಂತ ಪರಿಕರಗಳು ಸ್ವಲ್ಪ ಬೇರೆ ಅದಾವು. ಹಾಗಾಗಿ ನಾನು ಕನ್ನಡ 10000 ವರ್ಷಗಳ ಹಿಂದಿನಿಂದನೂ ಕೂಡ ಐತಿ ಅಂತ ನಾನು ಸಾಕ್ಷ್ಯಾಧಾರಗಳ ಸಮೇತ ಪ್ರೂವ್ ಮಾಡ್ಲಿಕ್ಕತ್ತೀನಿ. ಏನಂದ್ರೆ ನಾನು ಶಬ್ದಗಳನ್ನ ನಂಬುತ್ತೇನೆ, ನಾವು ಮಾತನಾಡುವಂತ ಪದಗಳನ್ನ ನಂಬುತ್ತೇನೆ. ಈ ಪದಗಳು ನಾವು ಏನು ಸಾಮಾನ್ಯವಾಗಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕೂಡ ನಂಬುವಂಗ ಮಾಡ್ಲಿಕ್ಕತ್ತಾವು. ಯಾವ ಪದಗಳು ಅಂತಂದ್ರೆ ನಮ್ಮ ಆಡು ನುಡಿಗಳು, ನಮ್ಮ ಮಂದಿ ಹಳ್ಳಿಯಾಗ ಮಾತಾಡ್ತಾರಲ್ಲ ಆ ಪದಗಳನ್ನ ನಾನು ನಂಬಲಿಕ್ಕತ್ತೀನಿ. ಆ ಪದಗಳ ಅರ್ಥವನ್ನು ಹುಡುಕುವಂತ ಹೊಂಟಾಗ ನಮ್ಮ ಕನ್ನಡದ ಇತಿಹಾಸ ನನಗೆ ಕಾಣಲಿಕ್ಕಿರ್ತದೆ. ದ ವೇ ಅವರ್ ಸ್ಕಾಲರ್ಸ್ ಹ್ಯಾವ್ ಬಿನ್ ಥಿಂಕಿಂಗ್ ಅಬೌಟ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಹ್ಯಾಸ್ ಟು ಚೇಂಜ್. ದ ಇಂಡಿಯನ್ ಹಿಸ್ಟ್ರಿ ಹ್ಯಾಸ್ ನಾಟ್ ಬಿಗನ್ ವಿತ್ ದ ಮಂಬ್ಲಿಂಗ್ಸ್ ಆಫ್ ವೇದಾಸ್, ಇಟ್ ಹ್ಯಾಸ್ ಸ್ಟಾರ್ಟೆಡ್ ಅಂಡರ್ ದ ರಂಬ್ಲಿಂಗ್ಸ್ ಆಫ್ ದ ಪ್ರೀ ಹಿಸ್ಟಾರಿಕ್ ರಾಕ್ ಮಾನ್ಯುಮೆಂಟ್ಸ್ ಆಫ್ ದ ಮೆಗಾಲಿಥಿಕ್ ಮೆನ್. ಮೆಗಾಲಿಥಿಕ್ ಮೆನ್ ಕೊಪ್ಪಳದ ಮಲ್ಲಪ್ಪನ ಗುಡಿ ಐತಲ್ಲ, ಯಾರ ಹೋಗಿದ್ರೆ ಗೊತ್ತದ. ಮಲ್ಲಪ್ಪನ ಗುಡಿಯಿಂದ ಮ್ಯಾಲೆ ಹೋದ್ರಂದ್ರ ಗುಹೆಗಳದವು, ಗುಹೆಗಳಿಗಿಂತ ಮ್ಯಾಲೆ ಹೋದ್ರ ಅಂತಂದ್ರ ನಿಮಗ 4 ಕಲ್ಲಿನ ಗೋಡೆಗಳನ್ನ ಇಟ್ಟು, ಬರೇ ಕಲ್ಲು, ಒಂದ್ ಕಲ್ಲು, 4 ಕಲ್ಲುಗಳು, ದೊಡ್ಡ ದೊಡ್ಡ ಚಪ್ಪಡಿ ಕಲ್ಲುಗಳನ್ನ ಇಟ್ಟು ಅದ್ರ ಮೇಲೆ ಒಂದು ಕಲ್ಲನ್ನ ಇಟ್ಟು ಮನಿ ತರ ಮಾಡ್ಕೊಂಡಿದ್ದಂತ ಏನು ಮನಿಗಳು ಕಾಣಿಸ್ತಾವ, ಆರ್ಕಿಟೆಕ್ಚರ್ಗಳು ಕಾಣ್ತಾವು, ಅದಕ್ಕೆ ಮೆಗಾಲಿಥಿಕ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತಾರೆ. ಅಲ್ಲೇ ಗುಹೆ ಒಳಗ ಮನುಷ್ಯ ಇರ್ತಿದ್ದವ, ಯಾವುದೋ ಒಂದು ಕಾಲದೊಳಗ ಕಲ್ಲಿನಿಂದ ಚಪ್ಪಡಿ ತೆಗೆಯೋದನ್ನ ಕಣ್ಣು ಹಿಡಿದಂತ ಮನುಷ್ಯರು ಅಲ್ಲಿ ಮನೆಗಳನ್ನ ಕಟ್ಟ್ಯಾರ. ಈ ತರ ಚಪ್ಪಡಿ ಕಲ್ಲುಗಳಿಂದ ಕಟ್ಟಿದಂತ ಮನೆಗಳು ನಮ್ಮ ಭಾರತ ದೇಶದ ಬಹಳ ಬಹಳ ಕಡೆ ಸಿಗ್ತಾವ. ಆಮೇಲೆ ನಮ್ಮ ಪಂಡಿತರುಗಳು ಇವಕ್ಕೆ ಬೇರೆ ಬೇರೆ ಕಾಲಘಟ್ಟಗಳನ್ನ ಹೇಳ್ತಾರ. ನಾನು ಆ ಕಾಲಘಟ್ಟಗಳ ಮತ್ತೆ ಅವರು ಗುಹೆಗಳಲ್ಲಿ ಅವರು ತೆಗೆದಂತ ಚಿತ್ರಗಳ ಕಾಲಘಟ್ಟಗಳ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ, ಯಾಕಂತಂದ್ರೆ ಅದ ಒಂದು ದೊಡ್ಡ ವಿಷಯ ಆಗ್ತದೆ. ಬಟ್ ನಾನು ನಿಮಗೊಂದು ವಿಷಯವನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಪ್ರಪಂಚದೊಳಗೆ ಅತ್ಯಂತ ಹಳೆಯ ನಾಗರಿಕತೆ ಯಾವ್ದಂತೇಳಿ ಯಾರು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅತ್ಯಂತ ಹಳೆಯ ನಾಗರಿಕತೆ ಸಿಂಧು ನಾಗರಿಕತೆ. ಅದಕ್ಕಿಂತ ಹಳೆಯದು ಯಾವ್ದಾರ ಐತಿ? ಏನಪ್ಪ? ರೋಮ್ ನಾಗರಿಕತೆ, ಅಡ್ಡಿ ಇಲ್ಲ. ಮತ್ತ ಸುಮೇರಿಯನ್ ನಾಗರಿಕತೆ, ಅಡ್ಡಿ ಇಲ್ಲ. ಮತ್ತ ಸುಮೇರಿಯನ್ ನಾಗರಿಕತೆ ಎಷ್ಟು ಹಳೆಯದಿತ್ತು ಯಾರ ಹೇಳ್ತೀರಿ? ಓಕೆ, ನಾನು ಸುಮೇರಿಯನ್ ನಾಗರಿಕತೆ ಹಳೆಯದಿತ್ತು ಅಂತೇಳಿ ಬಹಳಷ್ಟು ಮಂದಿ ಹೇಳಿರಿ, ಒಪ್ಕೋತೀನಿ. ಆದ್ರೆ ಅದಕ್ಕಿಂತ ಅತ್ಯಂತ ಹಳೆಯ ನಾಗರಿಕತೆ ಒಂದು ಇತ್ತು. ಯಾವ ದೇಶದೊಳಗಿತ್ತದು? ಭಾರತ ದೇಶದೊಳಗಿತ್ತು ಅಂತ ನಾ ಹೇಳ್ತೀನಿ.
ಅಥವಾ ಇಂಡಿಯನ್ ಸಬ್ ಕಾಂಟಿನೆಂಟ್ ಅನ್ನುವಂತ ಪದವನ್ನ ಯೂಸ್ ಮಾಡೋಣ. ಯಾಕಂದ್ರೆ ಇವತ್ತು ಅದು ಅಫ್ಘಾನಿಸ್ತಾನ್ ಪಾಕಿಸ್ತಾನದ ಬಾರ್ಡರ್ ಒಳಗೆ ಐತಿ, ಅಂಡ್ ಇಟ್ ಈಸ್ ನಾಟ್ ಪಾರ್ಟ್ ಆಫ್ ಅ ಜಿಯೋಗ್ರಫಿಕಲ್ ಎಂಟಿಟಿ ಕಾಲ್ಡ್ ಇಂಡಿಯಾ. ಸೊ ವಿಲ್ ನಾಟ್ ಸೇ ಇಟ್ ಈಸ್ ಇನ್ ಇಂಡಿಯಾ, ಲೆಟ್ ಅಸ್ ಸೇ ಇಟ್ ಈಸ್ ಇನ್ ಇಂಡಿಯನ್ ಸಬ್ ಕಾಂಟಿನೆಂಟ್. ಅದ್ರ ಹೆಸರು ಯಾರಿಗೆ ಗೊತ್ತೈತಿ? ಸಿಂಧು ನಾಗರಿಕತೆ ಅಲ್ಲ ಅದು. ಅದು ನಿಮಗ ಪುಸ್ತಕದೊಳಗ ಸಾಮಾನ್ಯವಾಗಿ ಸಿಂಧು ನಾಗರಿಕತೆಗಳ ಬಗ್ಗೆ ನೀವು ಓದಿರಿ, ಸುಮಾರು 4,000 ವರ್ಷಗಳ ಹಿಂದೆ ಸಿಂಧು ನಾಗರಿಕತೆ ಇತ್ತು ಅಂತೇಳಿ. ಅದಕ್ಕಿಂತಲೂ ಹಿಂದೆ 4,500 ವರ್ಷಗಳ ಹಿಂದೆ ಇದ್ದಂತ ಪ್ಲಸ್ ಆರ್ ಮೈನಸ್ 1,000 ಇಯರ್ಸ್ ಅದಕ್ಕೆ ಆಡ್ ಮಾಡ್ರಿ, ಮೆಹರ್ ಗರ್ ಸಿವಿಲೈಸೇಷನ್. ಯಾವುದಿದು ಮೆಹರ್ ಗರ್ ಸಿವಿಲೈಸೇಷನ್? ಇದನ್ನ ಫ್ರೆಂಚ್ ಸ್ಕಾಲರ್ ಕಂಡುಹಿಡಿದ. ಪ್ರಪ್ರಥಮ ಬಾರಿಗೆ ಇಂಡಿಯನ್ ಸಬ್ ಕಾಂಟಿನೆಂಟ್ ನೊಳಗ ಅಗ್ರಿಕಲ್ಚರ್ ಅನ್ನ ಸ್ಟಾರ್ಟ್ ಮಾಡಿದಂತ ಜಾಗ ಮೆಹರ್ಗರ್ ಸಿವಿಲೈಸೇಷನ್ ಅಂತೇಳಿ ಅವ ಹೇಳಿದ, ತೋರಿಸಿಕೊಟ್ಟ. ಅಂಡ್ ಯುನೋ ಒನ್ ಥಿಂಗ್, ಮೆಹರ್ಗರ್ ಸಿವಿಲೈಸೇಷನ್ ಅಂತಂದ್ರ ಗುಸ್ತಾವ್ ಒಪ್ಪರ್ತ್ ಅವರು ಮೆಹರ್ ಅಂತಂದ್ರ ಮಹರ್ ಅಂತ ಹೇಳ್ತಾರ, ಮಹರ್ ಸಿವಿಲೈಸೇಷನ್ ಅಂತ ಹೇಳ್ತಾರ ಗುಸ್ತಾವ್ ಒಪ್ಪರ್ತ್ ಅವರು. ಅವ್ರ ಪ್ರಕಾರ ದ ಓಲ್ಡೆಸ್ಟ್ ಸಿವಿಲೈಸೇಷನ್ ಮೆಹರ್ಗರ್ ಸಿವಿಲೈಸೇಷನ್. ಅಂಡ್ ಅವರೇನೆ ಮುಂದೆ ಸಿಂಧು ನಾಗರಿಕತೆಯ ಜನರಾಗಿ ಬೆಳೀತಾರ. ಮತ್ತೆ ಸಿಂಧು ನಾಗರಿಕತೆಯ ಜನರಿಗೂ ನಮ್ಮ ಕರ್ನಾಟಕದ ಜನರಿಗೂ ಅವತ್ತಿನಿಂದನೂ ಸಂಬಂಧ ಅದ. ಸುಮೇರಿಯನ್ನ ಜನರು ಸಿಂಧು ಜನ ನಾಗರಿಕತೆಯ ಜನರಿಗೆ ಯಾವ ಹೆಸರಿನಿಂದ ಕರೀತಿದ್ರು ಅಂತ ಏನಾರ ನಿಮ್ಗೆ ಗೊತ್ತದ? ಇರೋಲೆಕ್ಕ ಸಿಂಧು ನಾಗರಿಕತೆಯ ಜನರಿಗೆ ಸುಮೇರಿಯನ್ನ ಜನರು ಮೆಳುಹಾಗಳು ಅಂತ ಕರಿತಿದ್ರು. ಮೆಳುಹಾಗಳು, ಮೆಳುಹಾಗ್ ಇಂಗ್ಲಿಷ್ ನೊಳಗೆ ಹೇಳ್ಬೇಕಂದ್ರೆ ಮೆಳುಹಾಗ್ ಅಂತ ಕರಿತಾ ಇದ್ರು. ಮತ್ತೆ ನಾವು ಅದ ಗುಸ್ತಾವ್ ಒಪ್ಪರ್ತ್ ಅಂತ ಲಿಂಗ್ವಿಸ್ಟ್ ಗಳನ್ನ ನಾವು ತಗೊಂಡ್ವಿ ಅಂತಂದ್ರ ಮೇ ಅನ್ನೋದು ಮ ಆಗತ್ತ, ಮಾ ಆಗತ್ತ, ಲು ಅನ್ನೋದು ಳ ಆಗತ್ತ, ಹ ಅನ್ನೋದು ವ ಆಗತ್ತ. ಮೆಳುಹ ಅಂದ್ರ ಮಾಳವ ಆಗತ್ತೆ. ಮಾಳವ ಸಿವಿಲೈಸೇಷನ್ ಅಂದ್ರ ಸಿಂಧು ನಾಗರಿಕತೆ. ಸಿಂಧು ನಾಗರಿಕತೆ ಅಂದ್ರೆ ಹರಪ್ಪ ನಾಗರಿಕತೆ. ಹರಪ್ಪ ನಾಗರಿಕತೆ ಅಂತಂದ್ರ ಮೆಳುಹ ನಾಗರಿಕತೆ. ಯಾರ ಪ್ರಕಾರ? ಸುಮೇರಿಯನ್ನ ಜನರ ಪ್ರಕಾರ. ಸುಮೇರಿಯನ್ನ ಜನರ ತಮ್ಮ ಬರವಣಿಗೆಗಳಲ್ಲಿ ಇದು ವ್ಯಕ್ತವಾಗ್ಯದ. ನಾನು ನಿಮಗ ಇಲ್ಲೇ ಯಾವ ಟ್ಯಾಬ್ಲೆಟ್ ನೊಳಗ, ಟ್ಯಾಬ್ಲೆಟ್ ನಂಬರ್ ಏನು, ಯಾವ ಊರಿನೊಳಗೆ ಅದು ಸಿಕ್ತು ಅನ್ನೋದನ್ನ ನಾನು ಹೇಳ್ತಾ ಹೋಗೋದಿಲ್ಲ, ಬಿಕಾಸ್ ಇಟ್ ಟೇಕ್ಸ್ ರಿಯಲಿ ಅ ಗುಡ್ ಅಮೌಂಟ್ ಆಫ್ ಟೈಮ್. ಜನರಲ್ ಆಗಿ ಮೋಟಾ ಮೋಟಿ ಐ ವಿಲ್ ಟಾಕ್ ಅಬೌಟ್ ದಟ್. ಈ ಮಾಳವ ಜನರು ಸಿಂಧು ನಾಗರಿಕತೆಯ ಜನರಾಗಿದ್ದಂತ ಜನರು, ಅವರು ಅಲ್ಲಿ ಅಷ್ಟೇ ಇದ್ರೇನು, ಅವರು ಭಾರತದ ಏನು ಇಂಟೀರಿಯರ್ ಏರಿಯಾಗಳಲ್ಲಿ ಇರ್ಲಿಲ್ಲೇನು? ಮಾಳವ ಜನರು ಅಂದ್ರೆ ಬೇರೆ, ನಾವು ಕರ್ನಾಟಕರು ಅಂದ್ರೆ ಬೇರೆ. ಏನು ಇಸ್ ಇಟ್ ಡಿಫ್ರೆಂಟ್? ಏನ್ ಹೇಳ್ತೀರಿ? ಮಾಳವರು ಅಂತಂದ್ರ ಕರ್ನಾಟಕರು, ಮಾಳವರು ಅಂದ್ರೆ ಕರ್ನಾಟರು ಅಂತೇಳಿ ಮಹಾಭಾರತ ಹೇಳ್ತದೆ. ಮಹಾಭಾರತದೊಳಗ ಒಂದು ಸನ್ನಿವೇಶ ಬರ್ತದ, ನಕುಲ ಮಾಳವರು ಅಮವಸ್ತರು ತ್ರಿಗರ್ತರು ಸಿವಿಯರು ದಾಸರನರು ಎಂಬ ಐದು ಕರ್ನಾಟರನ್ನು ಸೋಲಿಸಿದ ಅನ್ನುವಂತ ಮಾತು ಮಹಾಭಾರತದೊಳಗೆ ಬರ್ತದೆ. ಮಹಾಭಾರತ ಎಷ್ಟು ವರ್ಷ ಹಳೆಯ ಪುಸ್ತಕ ಯಾರು ಹೇಳ್ತೀರಿ? ಯಾರು ಹೇಳ್ತೀರಿ? ಇರೋ ಲೆಕ್ಕ ಮಹಾಭಾರತ ಕೆಲವೊಂದು ಜನ ಇಟ್ ವಾಸ್ ರಿಟರ್ನ್ ಇನ್ ಥರ್ಡ್ ಎ ಡಿ ಆರ್ ಫೋರ್ತ್ ಎ ಡಿ, ಬಿಟ್ವೀನ್ ಥರ್ಡ್ ಟು ಫೋರ್ತ್ ಎ ಡಿ ಅಂತ ಹೇಳಿದ್ರು. ಮತ್ತೊಂದಷ್ಟು ಜನ ಕೆಲವೊಂದು ಆಧಾರಗಳ ಮೇಲೆ ಕ್ರಿಸ್ತಪೂರ್ವ 5ನೇ ಶತಮಾನಕ್ಕಿಂತ ಹಿಂದಿಂದು ಇದು ಅಂತ ಹೇಳಿದ್ರು. ಈಗ ನಾವು ಸುಮ್ಮನೆ ಜನರಲ್ ಆಗಿ ಬೇರೆ ಬೇರೆ ಥಿಯರಿಗಳಿದಾವೆ, ಒಂದು ಒಪ್ಪಿಕೊಳ್ಳೋಣ. ಮಹಾಭಾರತ ಕ್ರಿಸ್ತಪೂರ್ವ 1500 ವರ್ಷಗಳ ಹಿಂದೆ ಆ ಕತೆ ನಡೆದಿದೆ, ಮತ್ತು ಆ ಸಂದರ್ಭದಲ್ಲಿ ಇಲ್ಲ ಅಂತಂದ್ರು ಅದರ ನಂತರದ ಕೆಲವೊಂದು ಕಾಲಘಟ್ಟದಲ್ಲಿ ಈ ಕಥೆಯನ್ನ ಬರೆಯಲಾಗಿದೆ ಅಂತ ಒಂದು ಎಸ್ಟಾಬ್ಲಿಷ್ಡ್ ಸಿದ್ಧಾಂತ ಇವಾಗ ಇದೆ. ಸೊ ನಾವು ಈ ಮಹಾಭಾರತವನ್ನ ನಾವು ಆಧಾರವಾಗಿ ತಗೊಂಡ್ವಿ ಅಂತಂದ್ರೆ,
ಮಾಳವ ಅಂತಕ್ಕಂತ ಕರ್ನಾಟಕ ಜನರು 1500 BC ಹಿಂದೆ ಬರ್ತಾರೆ. ಸೊ ಅವರು ಕರ್ನಾಟಕದಲ್ಲೇನು, ಕರ್ನಾಟಕರು ಅಲ್ಲೇನು, ಅವರು ಕರ್ನಾಟಕರು ಅಂತಂದ್ರೆ ಅವರು ಕನ್ನಡ ಮಾತಾಡ್ತಿದ್ದಿಲ್ಲೇನು? ನಾವು ಯಾಕೆ ನಮ್ಮ ಭಾಷೆಯ ಇತಿಹಾಸವನ್ನ ನಾವು ಹುಡುಕ್ಲಿಕ್ಕೆ ಹೋದಾಗ ಈ ರೀತಿಯ ಪರಿಕರಗಳನ್ನ, ಈ ರೀತಿಯ ವಸ್ತುಗಳನ್ನ ತಗೊಂಡು ನಾವು ರಿಸರ್ಚ್ ಮಾಡಬಾರ್ದು? ಕೇವಲ ಸಿಕ್ಕಂತ ಕೆಲವೊಂದು ಬರವಣಿಗೆಗಳು ಮತ್ತು ಸಿಕ್ಕಂತ ಕೆಲವೊಂದು ವಿದೇಶಿಗರ ಬರಹಗಳು, ಶಿಲಾಶಾಸನಗಳು, ಅವುಗಳ ಆಧಾರದ ಮೇಲೆ ಮಾತ್ರ ನಾವು ಯಾಕೆ ಮಾಡಬೇಕು ನಮ್ಮ ಇತಿಹಾಸದ ಸಂಶೋಧನೆಯನ್ನ, ನಮ್ಮ ಕನ್ನಡದ ಇತಿಹಾಸದ ಸಂಶೋಧನೆಯನ್ನ? ಸೊ ಇಟ್ಸ್ ಓಕೆ. ಆಮೇಲೆ ಈ ಮಾಳವ ಜನರು ಬೇರೆ ಬೇರೆ ಭಾಗಗಳಲ್ಲಿ ಇವರಿಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾ ಇದ್ರು. ನಾವು ಅಷ್ಟನ್ನ ಇಟ್ಟು ನಾವು ಐ ವಿಲ್ ಇಮಿಡಿಯೇಟ್ಲಿ ಸ್ಟಾರ್ಟ್. ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಇನಫ್ ಟೈಮ್. ವಿ ವಿಲ್ ಟಾಕ್ ಮೋರ್ ಅಬೌಟ್ ತಿರುಳು ಕನ್ನಡ ಅನ್ನುವಂಥ ಪದದ ಬಗ್ಗೆ ವಿ ವಿಲ್ ಸ್ಟಾರ್ಟ್ ಸ್ಪೀಕಿಂಗ್. ಸುಮೇರಿಯನ್ನ ಜನರಿಗೂ ಮಾಳವ ಜನರಿಗೂ ಅಥವಾ ಮೆಳುಹ ಜನರಿಗೂ ವ್ಯವಹಾರಿಕ ಮತ್ತು ವೈವಾಹಿಕ ಸಂಬಂಧಗಳು ಇದ್ವು. ಈ ಮೆಳುಹಗಳಿಗೂ ಅಥವಾ ಸಿಂಧ್ ನಾಗರಿಕತೆಯ ಜನರಿಗೂ ಅವತ್ತಿನ ಕಾಲದಲ್ಲಿ ಇದ್ದಂತ ಕರ್ನಾಟಕದಲ್ಲಿ ಇದ್ದಂತ ಜನರಿಗೂ ವೈವಾಹಿಕ ಮತ್ತು ವ್ಯವಹಾರಿಕ ಸಂಬಂಧಗಳು ಇದ್ವು. ಇದು ಬೇರೆ ಬೇರೆ ರೀತಿ ಪ್ರೂವ್ ಆಗಿದವು. ಅವು ಯಾವ ರೀತಿ ಪ್ರೂವ್ ಆಗಿದಾವೆ ಅನ್ನೋದಕ್ಕೇನೆ ಬಹಳಷ್ಟು ಎವಿಡೆನ್ಸ್ ಗಳಿದವು. ಆ ಎಲ್ಲ ಸಾಕ್ಷಿಗಳನ್ನು ಕೊಡುವಂತಹದ್ದು ಏನು ಇಲ್ಲಿ ಬೇಡ. ಬಟ್ ಒಂದು ಮಾತು ಹೇಳ್ತೀನಿ, ನಮ್ಮ ಹಟ್ಟಿ ಚಿನ್ನದ ಗಣಿಯ ಚಿನ್ನವನ್ನ ಸಿಂಧೂ ನಾಗರಿಕತೆಯ ಜನರು ಖರೀದಿ ಮಾಡ್ತಿದ್ರು, ನಮ್ಮ ಆ ಚಿನ್ನವನ್ನ ಸುಮೇರಿಯನ್ನ ಜನರು ಖರೀದಿ ಮಾಡ್ತಿದ್ರು. ಸೊ ವಿ ಹ್ಯಾಡ್ ಅ ರಿಲೇಷನ್ಶಿಪ್ ವಿತ್ ಮೆಳುಹಾಲ್ ಅಂಡ್ ವಿ ಹ್ಯಾಡ್ ಅ ರಿಲೇಷನ್ಶಿಪ್ ವಿತ್ ಸುಮೇರಿಯನ್. ಸುಮೇರಿಯನ್ನ ಜನರ ದೋಣಿಗಳು ನಮ್ಮ ಕರ್ನಾಟಕದ ತೀರಗಳಿಗೆ ಅತ್ಯಂತ ಸುಲಭವಾಗಿ ಬರ್ತಿದ್ವು. ಸುಮೇರಿಯನ್ನ ಜನರು ಅಂದ್ರ ಇವತ್ತಿನ ಇರಾಕಿನ ಬಗ್ದಾದಿನ ಸುತ್ತಮುತ್ತ ಇದ್ದಂತ ಯುಫ್ರೆಟಿಸ್ ಮತ್ತೆ ಟೈಗ್ರೆಸ್ ನದಿಯ ಏನು ಬೇಸಿನಲ್ಲಿ ಇದ್ದಂತಹ ಒಂದು ಜನಾಂಗ ಅಥವಾ ನಾಗರಿಕತೆಯ ಜನರು. ಅವರಿಗೆ ಪೂರ್ವದ ಕರಾವಳಿ ಅಂದ್ರ ಅವರ ದೇಶಕ್ಕೆ ಪೂರ್ವದಲ್ಲಿ ಇದ್ದಂತಹ ದೇಶ ಅಂತಂದ್ರೆ ಕರ್ನಾಟಕ ದೇಶ. ನಾನು ನಿಮಗೆ ಇಲ್ಲೇ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವಾಗ ಹೇಳಲಿಕ್ಕೆ ಶುರು ಮಾಡ್ತೀನಿ. ಕರ್ನಾಟಕ ಅನ್ನುವಂತ ಪದ ಹೇಗೆ ಬಂತು ಅನ್ನೋದನ್ನ ನೀವು ವಿಚಾರಣೆ ಮಾಡ್ತಾ ಹೋದ್ರೆ ಅಂದ್ರೆ ಈ ನಮ್ಮ ಇವರು ಯಾರೋ ಬೇರೆ ಬೇರೆ ಪಂಡಿತರುಗಳು ಬಹಳಷ್ಟು ವಿಷಯಗಳನ್ನ ಹೇಳ್ಕೊಂತ ಹೋಗ್ತಾರೆ. ಏನಂದ್ರೆ ಶಂಭಾ ಜೋಶಿ ಅವರು, ದರಾ ಬೇಂದ್ರೆ ಅವರು, ತೀನಮ್ಮ ಶ್ರೀ ಅವರು, ಬಿ ಎಂ ಶ್ರೀ ಅವರು, ಕಾರ್ಲ್ ವೆಲ್ ಅವರು, ಬೇರೆ ಆಮೇಲೆ ಆರ್ ನರಸಿಂಹಾಚಾರ್ಯ ಅವರು, ಬೇರೆ ಬೇರೆಯವರು ಹೇಳ್ತಾ ಹೋಗ್ತಾರೆ. ಅವ್ರು ಏನನ್ನ ಹೇಳಿದ್ರು ಮತ್ತೆ ಅದನ್ನ ನಾನು ಯಾಕೆ ಅಪೋಸ್ ಮಾಡ್ತೀನಿ ಅನ್ನೋದನ್ನ ನಾವು ಜಾಸ್ತಿ ಹೇಳ್ತಾ ಹೋಗೋದು ಬೇಡ. ಬಟ್ ಐ ವುಡ್ ಲೈಕ್ ಟು ಸೇ ಹಿಯರ್, ಸುಮೇರಿಯನ್ ಭಾಷೆ ಒಳಗ ಕರ್ ಅಂದ್ರ ಬಂದರು. ಬಂದರು ಅಂತಂದ್ರ ಹಾರ್ಬರ್, ಪೋರ್ಟ್. ಕರ್ ಅಂದ್ರ KAR, ಕರ್ ಅಂದ್ರ ನಾಡು ಅಂತಂದ್ರ ಎ ಲ್ಯಾಂಡ್ ಕ್ಲಿಯರ್ಡ್ ಆಫ್ ಫಾರೆಸ್ಟ್ ಅಂಡ್ ಸುಟೇಬಲ್ ಫಾರ್ ಬಿಲ್ಡಿಂಗ್ ಎ ಟೌನ್ ಆರ್ ಎ ವಿಲೇಜ್ ಇಸ್ ಕಾಲ್ಡ್ ನಾಡು. ಸೊ ಕರ್ ನಾಡು ಅಂತಂದ್ರೆ ಈ ಬಂದರುಗಳು ಇರುವಂತಹ ಅಥವಾ ಸಮುದ್ರದ ತೀರ ಪ್ರದೇಶ ಇರುವಂತಹ ನಾಡು. ಸುಮೇರಿಯನ್ ಭಾಷೆ ಒಳಗ ಕರ್ ನಾಡು, ಅಕಾಡಿಯನ್ ಭಾಷೆ ಒಳಗ ಕರು ನಾಡು. ಹಂಗಂದ್ರೆ ಈ ಕರ್ ನಾಡು ಅಥವಾ ಕರುನಾಡಿಂದ ನಮ್ಮ ಕರ್ನಾಟಕ ಅಂತ ಹೆಸರು ಬಂತೇನು? ಐ ಆಮ್ ಸಾರಿ, ಕರ್ನಾಟಕ ಅನ್ನೋದು ಅಥವಾ ಕನ್ನಡ ಅನ್ನುವಂತ ಪದ ಬಂತೇನು? ಐ ಆಮ್ ಸಾರಿ, ಕರ್ನಾಟಕ ಅನ್ನುವಂತ ಪದ ಕರುನಾಡು ಇಂದ ಬಂದಿರಬಹುದು. ಯಾಕಂದ್ರೆ ನಾಟು ಅನ್ನುವಂತ ಪದ ಅಕಾಡಿಯನ್ ಭಾಷೆ ಒಳಗಿದೆ. ಆಮೇಲೆ ಕನ್ನಡ ಅನ್ನುವಂತ ಪದ ಈ ಕರ್ನಾಟಕದಿಂದ ಕರುನಾಡದಿಂದ ಬಂತೇನು? ನೋ, ಐ ಆಮ್ ವೆರಿ ಸಾರಿ, ಇಟ್ ಹ್ಯಾಸ್ ಕಮ್ ಇನ್ ಎ ವೆರಿ ವಿತ್ ಡಿಫ್ರೆಂಟ್ ರೂಟ್ಸ್.
I'm very sorry, I'm emphasizing mainly on Sumerian and Malava languages. Malava antadre atyanta prachina kannada bhashe. Malava. ಇದನ್ನ ನಾವು ಪ್ರೋಟೋ ಡ್ರಾವಿಡಿಯನ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ಅಥವಾ ಕನ್ನಡದ ಮೂಲ ಸ್ವರೂಪವನ್ನು ಹೊಂದಿರುವಂತಹ ಭಾಷೆ ಅಂತ ಹೇಳ್ಬೋದು ಮಾಳವ ಸರಿ ಈ ಸುಮೇರಿಯನ್ ಭಾಷೆಯೊಳಗೆ ಕನ್ ಅಂದ್ರೆ ಬಾಕಿಲು ಗೇಟ್ ಅಂತ ಅರ್ಥ ಕನ್ ಅಂದ್ರೆ ಡ ಅಂದ್ರೆ ಭಾಷೆ ಡ ಅಂದ್ರೆ ಭಾಷೆ ಡಿ ಅಂದ್ರೆ ಭಾಷೆ ಡುಗ್ ಅದನ್ನ ಮೂಗ್ನಾಗ ಹೇಳ್ಬೇಕು ಡುಗ್ ಅಂತ ಗ ಡು ಅಂತ ಬರ್ತದೆ ಅಥವಾ ಡ ಅಂತ ಬರ್ತದೆ ಅದು ಹಂಗಂದ್ರೆ ಭಾಷೆ ಸೊ ಕನ್ನಡ ಅಂದ್ರೆ ಬಾಗಿಲಲ್ಲಿ ಇರುವಂತಹ ಭಾಷೆ ಹೌದು ಯಾವ ಬಾಗಿಲಲ್ಲಿ ಇರುವಂತಹ ಭಾಷೆ ಈ ಭಾರತ ದೇಶದ ಬಾಗಿಲಲ್ಲಿ ಇರುವಂತಹ ಭಾಷೆ ಭಾರತಕ್ಕೆ ಬಾಗಿಲು ಎಲ್ಲಿತ್ತು ಮಂಗಳೂರೇನು ಮುಲ್ಕಿ ಏನು ಸೂರತ್ಕಲ್ ಏನು ಕಾರವಾರ ಏನು ಕೊಚ್ಚಿನ್ ಏನು ಕನ್ಯಾಕುಮಾರಿ ಏನು ಅಥವಾ ಕರಾಚಿ ಏನು ನಾನು ನಿಮಗೊಂದು ವಿಷಯ ಹೇಳ್ತೀನಿ ಕರಾಚಿ ಹೆಚ್ಚು ಕಡಿಮೆ ಕರಾಚಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಕರಾವಳಿಯಲ್ಲಿರುವಂತಹ ಪಟ್ಟಣಗಳಿಗೆ ಈ ಪ್ರಾಚೀನ ಮಾಳವ ಭಾಷೆಯಲ್ಲಿರುವಂತಹ ಹೆಸರುಗಳು ಬರ್ತಾವ ಕರಾವಳಿ ಪ್ರದೇಶ ಒಳ ವಡ ವಾಡ ಹೊಲ ಪೊಲ ಅಂದ್ರೆ ಜಾಗ ಲ್ಯಾಂಡ್ ಕರ ಅಂದ್ರೆ ಹಾರ್ಬರ್ ಅಥವಾ ತೀರ ಸಮುದ್ರದ ತೀರ ಸೊ ಕರಾವಳಿ ಅಂದ್ರೆ ಸಮುದ್ರದ ತೀರದ ಪ್ರದೇಶ ಕರಾವಳಿ ಕಾರವಾರ ನಾವು ನಮ್ಮ ಸಂಸ್ಕೃತಿಯ ಆಧಾರದ ಮೇಲೆ ನಮ್ಮ ಭಾಷೆ ಆಧಾರದ ಮೇಲೆ ನಾವು ಹುಡುಕ್ಲಿಕ್ಕೆ ಹೋಗಿಲ್ಲ ನಮ್ಮ ಇತಿಹಾಸವನ್ನ ಹಂಗಾಗಿ ಇವತ್ತಿನವರೆಗೂ ಕಾರವಾರ ಅನ್ನೋದ್ರ ಬಗ್ಗೆ ನಾವು ಅಷ್ಟು ಸರಿಯಾಗಿ ವಿವೇಚನೆ ಮಾಡ್ದಂಗೆ ಕಾಣಲಿಲ್ಲ ಕಾರ ಅಂತಂದ್ರೆ ಅಥವಾ ಕರ ಅಂತಂದ್ರೆ ಸಮುದ್ರದ ತೀರ ವಾರ ಅಂತಂದ್ರೆ ಅಲ್ಲಿರುವಂತ ಲ್ಯಾಂಡ್ ಸೊ ಕಾರವಾರ ಅಂದ್ರೆ ಸಮುದ್ರದ ತೀರದಲ್ಲಿರುವಂತ ಲ್ಯಾಂಡ್ ಆಯ್ತು ನಾವು ಪ್ರತಿ ಸಾರಿನೂ ಬರೀ ಸುಮೇರಿಯನ್ ಭಾಷೆಯಿಂದಲೇ ನಾವು ಇವನ್ನೆಲ್ಲ ಡಿರೈವ್ ಮಾಡುವಂತ ಅವಶ್ಯಕತೆ ಐತೇನು ನೋ ಸುಮೇರಿಯನ್ ಭಾಷೆಯೊಳಗ ನಮ್ಮ ಪದಗಳು ಇವತ್ತಿಗೂ ಕಂಡು ಬರೋದ್ರಿಂದ ಆ ಪದಗಳನ್ನ ಸುಮೇರಿಯನ್ನದಿಂದ ನಾವು ಮತ್ತೆ ತಗೊಳಕತ್ತೇವೆ ಆದ್ರೆ ಇವು ಮೂಲತಃ ನಮ್ಮ ಮಾಳವ ಕನ್ನಡ ಪದಗಳು ಮಾಳವ ಕನ್ನಡ ಪದಗಳು ಅಂದ್ರೆ ನಮ್ಮ ನಿಜವಾದ ಪ್ರಾಚೀನ ಕನ್ನಡದ ಪದಗಳು ಸರಿ ನಾವು ಇಲ್ಲಿ ಮಹಾಭಾರತದಲ್ಲಿ ಏನು ಹೆಸರಾಗಿರುವಂತಹ ಐದು ಕರ್ನಾಟಕರ ಬಗ್ಗೆ ನಾವು ಮಾತಾಡಕತ್ತಿಲ್ಲ ಕೇವಲ ಮಾಳವರ ಬಗ್ಗೆ ಯಾಕೆ ಮಾತಾಡಕತ್ತೀವಿ ದಾಸರನ್ನರು ಅಂದ್ರೆ ಅವ್ರಿಗೆ ಮಾಳವರು ಅಂತೇಳಿ ಕೂಡ ಹೇಳ್ತಾರೆ ಹಿಸ್ಟೋರಿಯನ್ಸ್ ಸೊ ದೇ ಆರ್ ಮಿಕ್ಸ್ಡ್ ಅಪ್ ಸಿವಿಯರು ತ್ರಿಗರ್ತರು ಅಮೋಸ್ತರ ಬಗ್ಗೆ ಐ ಹ್ಯಾವ್ ರಿಟರ್ನ್ ವೆರಿ ಬ್ರೀಫ್ಲಿ ಇನ್ ದಿಸ್ ಮಾಳವ ತಿರುಳುಗನ್ನಡ ಪುಸ್ತಕ ಆದರೆ ಪದೇ ಪದೇ ಬಹಳಷ್ಟು ಸಾರಿ ಉಲ್ಲೇಖವಾಗುವಂತಹ ಜನರು ಅಂತಂದ್ರೆ ಈ ಮಾಳವರು ಮಾಳವ ಕರ್ನಾಟಕರು ಅದರ ಸಲುವಾಗಿ ನಾನು ಮಾಳವ ಅನ್ನೋ ಪದವನ್ನ ಇಟ್ಕೊಂತ ಬರ್ಲಿಕ್ಕತ್ತೀನಿ ಯಾಕಂತಂದ್ರೆ ನಮ್ಮ ಅತ್ಯಂತ ಹಳೆಯ ಸಿವಿಲೈಸೇಷನ್ ಮೆಹರ್ಗರನ್ನ ಲಿಂಗ್ವಿಸ್ಟಿಕ್ಸ್ ಆಗಿ ಭಾಷಾಶಾಸ್ತ್ರದ ಆಧಾರದ ಮೇಲೆ ನೀವು ಅದನ್ನ ಡಿರೈವ್ ಮಾಡಿದ್ರೆ ಮೆಹರ್ಗರ್ ಬಿಕಮ್ಸ್ ಮಾಳವ ಮೆಳುಹ ಬಿಕಮ್ಸ್ ಮಾಳವ ದಟ್ ಈಸ್ ವೈ ನಮ್ಮ ಕನ್ನಡದ ಭಾಷೆ ಒಂದು ಕಾಲದಲ್ಲಿ ಮಾಳವ ಭಾಷೆ ಅಂತ ಕರೆಸ್ಕೊಳ್ತಾ ಇತ್ತು ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ತಿರುಳು ಕನ್ನಡ ಅಂದ್ರೆ ಏನು ಅನ್ನೋದನ್ನ ನಾನು ಇವಾಗ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೆರಿ ಬ್ರೀಫ್ಲಿ ಸುಮೇರಿಯನ್ ಭಾಷೆಯೊಳಗ ತಿರು ಅಂತಂದ್ರೆ ಆಸ್ಥಾನದ ಆಸ್ಥಾನಕ್ಕೆ ಸಂಬಂಧಿಸಿದ ಅಂತ ಅರ್ಥ ರಾಜನ ಆಸ್ಥಾನಕ್ಕೆ ಸಂಬಂಧಿಸಿದ್ದು ತಿರು ನಿಮಗ ಕೆಲವೊಂದು ಪದಗಳು ನೀವು ಗೊತ್ತದ ತಿರು ಪೂ ಪೂ ಅಂದ್ರೆ ಮಾತು ಪೂ ಅಂದ್ರೆ ಬಾಯಿ ಸುಮೇರಿಯನ್ ಭಾಷೆಯೊಳಗೆ ಅಕಾಡಿಯನ್ ಭಾಷೆಯೊಳಗೆ ಸೊ ಪೂ ಅಂದ್ರೆ ಮಾತು ತಿರುಪು ಅಂತಂದ್ರೆ ರಾಜನ ಮಾತು ತೀರ್ಪು ಆಮೇಲೆ ತಿರುಕ ನಾಡಿನ ಏನೋ ಆಸ್ಥಾನದವನು ಅವನು ತಿರುಕ ಆದ್ರೆ ಪ್ರಾಬ್ಲಮ್ ಏನಾಗಿದೆ ಯಾರು ತಿರುಕರಾಗಿದ್ರು ಯಾರು ರಾಜರಾಗಿದ್ರು ಅವರು ತಮ್ಮ ಆಸ್ಥಾನವನ್ನ ಬಿಟ್ಟು ಹೋಗಿಂದ ತಮ್ಮ ಅಧಿಕಾರವನ್ನ ಕಳೆದುಕೊಂಡ ಮೇಲೆ
ಅವ್ರ ಹೆಸರು ಉಳಿದಿದೆ, ಅವನ ಸ್ಥಿತಿಗತಿ ಬದಲಾಗಿದ್ರಿಂದ ಅವನು ಇವತ್ತು ಬಡವನಾಗಿ ಭಿಕ್ಷುಕನಾಗಿರೋದ್ರಿಂದ ನಾವು ಅವನನ್ನು ನೋಡಿ ತಿರುಕ ಅಂತ ಹೇಳಾಗುತ್ತೀವಿ. ಬಟ್ ಒನ್ಸ್ ಅಪಾನ್ ಎ ಟೈಮ್ ದಿಸ್ ವರ್ಡ್ ವಾಸ್ ಯೂಸ್ ಟು ಡಿನೋಟ್ ಅ ಕಿಂಗ್. ಆಮೇಲೆ ಲೂ ಅಂತಂದ್ರೆ ಮನುಷ್ಯ, ತಿರುಳು ಅಂತಂದ್ರೆ ರಾಜನ ಆಸ್ಥಾನದ ಮನುಷ್ಯ. ತಿರುಳು ಕನ್ನಡ ಅಂತಂದ್ರೆ ರಾಜನ ಆಸ್ಥಾನದಲ್ಲಿ ಜನರು ಬಳಸುವಂತಹ ಭಾಷೆ. ಯಾಕಂದ್ರೆ ನಾನು ನಿಮ್ಗೆ ಆವಾಗ್ಲೇ ಹೇಳಿನಿ, ಕನ್ನಡ ಅಂತಂದ್ರೆ ಬಾಕಲ್ದಾಗಿರುವಂತಹ ಅಥವಾ ಗೇಟ್ನಾಗಿರುವಂತಹ ಭಾಷೆ. ತಿರುಳು ಕನ್ನಡ ಅಂತಂದ್ರೆ ರಾಜನ ಆಸ್ಥಾನದ ಭಾಷೆ ಅಥವಾ ಈ ಬಾಗಲ್ದಾಗಿರುವಂತಹ ರಾಜನ ಆಸ್ಥಾನದ ಭಾಷೆ. ಹೌದು, ಬಾಗಲ್ದಾಗಿರುವಂತಹ ರಾಜ ಅಂದ್ರೆ ಯಾರು? ಸುಮೇರಿಯನ ಜನರು ಅಥವಾ ಆ ವ್ಯಾಪಾರಿಗಳು ಬಂದಾಗ ಅವರಿಗೆ ಸಿಗ್ತಾ ಇದ್ದಂತ ಎಂಟ್ರೆನ್ಸ್ ನಲ್ಲಿ ಇದ್ದಂತಹ ನಗರಗಳು ಅಥವಾ ಪಟ್ಟಣಗಳಲ್ಲಿ ಇದ್ದಂತಹ ರಾಜರು ಆಡ್ತಾ ಇದ್ದಂತ ಭಾಷೆ ತಿರುಳು ಕನ್ನಡ. ನಿಮಗೆ ಇಷ್ಟು ನಾನು ಅತ್ಯಂತ ಹಳೆಯ ಬ್ಯಾಕ್ಗ್ರೌಂಡ್ ಮತ್ತೆ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಅನ್ನ ಕೊಟ್ಟು ನಮ್ಮ ಕನ್ನಡದ ಬರಹಗಳಲ್ಲಿ ನೀಡಿರುವಂತಹ ಬೇರೆ ಬೇರೆ ಪಂಡಿತರುಗಳು ನೀಡಿರುವಂತಹ ತಿರುಳು ಕನ್ನಡದ ವ್ಯಾಖ್ಯಾನಗಳನ್ನ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಮೋಘ ವರ್ಷ ನೃಪತುಂಗ ತನ್ನ ಬರಹದಲ್ಲಿ ಹೇಳ್ತಾ ಹೋಗ್ತಾನ, ಕಾವೇರಿಯಿಂದ ಗೋದಾವರಿ ವರಂಮಿರ್ದ ನಾಡ್ ಆ ಕನ್ನಡ ದೋಳ್ ಭಾವಿಸಿದ ಜನಪದ ವಸುದ ವಲಯ ವಿಲೀನ ವಿಷದ ವಿಷಯ ವಿಶೇಷಂ. ಆಮೇಲೆ ಅದರೊಳಗಂ ಕಿಸು ಒಳಲ ವಿದಿತ ಮಹಾಕೋಪಣ ನಗರದ ಪುಲಿಗೆರೆಯ ಸದವಿಸುತಂ ಪೊಕ್ಕುಂದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳ್ ಅಂತ ಕೊಟ್ಟ. ಅದರ ಸಲುವಾಗಿ ನಮ್ಮ ಎಲ್ಲಾ ಪುಸ್ತಕಗಳಲ್ಲಿ ಎಲ್ಲಾ ಬರಹಗಳಲ್ಲಿ ನಮ್ಮ ಕನ್ನಡದ ಪಂಡಿತರು ಏನು ಹೇಳಕ್ ಶುರು ಮಾಡಿದ್ರು ಅಂದ್ರೆ, ನೋಡಪ್ಪ ತಿರುಳು ಕನ್ನಡ ಅಂತಂದ್ರೆ ಕೋಪಡ ನಗರ ಅಂದ್ರೆ ಕೊಪ್ಪಳ, ಪುಲಿಗೆರೆ ಅಂತಂದ್ರೆ ಪಡಲ್ ಪುಲಿಗೆರೆ ಅಂದ್ರೆ ಲಕ್ಷ್ಮೇಶ್ವರ, ಕಿಸುಗಳಲ್ ಅಂತಂದ್ರೆ ಪಟ್ಟದ ಕಲ್, ಒಕ್ಕುಂದ ಅಂತಂದ್ರೆ ಒಕ್ಕುಂದ. ಸೊ ಈ ನಾಲ್ಕು ಊರಿನೊಳಗೆ ಏನು ಕನ್ನಡ ಮಾತಾಡ್ತಿದ್ರಲ್ಲ ಅದೇ ತಿರುಳು ಕನ್ನಡ, ಅದನ್ನು ಬಿಟ್ಟರೆ ತಿರುಳು ಕನ್ನಡ ಇಲ್ಲ ಅನ್ನೋ ಹಂಗೆ ಬಹಳಷ್ಟು ಜನ ಹೇಳಿದ್ರು. ಇಟ್ ಈಸ್ ನಾಟ್ ದಟ್ ಎಲ್ಲರೂ ಹಂಗೆ ಹೇಳಿದ್ರು ಅಂತೇಳಿ ಅಲ್ಲ, ಬಟ್ ಬಹಳಷ್ಟು ಜನ ಹೇಳಿದ್ರು. ನಾನು ಅದನ್ನೇನು ಇಲ್ಲಿ ವಿವರವಾಗಿ ನಾನು ತಗೊಳ್ತಾ ಇಲ್ಲ, ಬಟ್ ನಾನು ನಿಮಗೊಂದು ವಿಚಾರ ಹೇಳ್ತೀನಿ. ಜಸ್ಟ್ ಥಿಂಕ್ ಟ್ಯಾಂಜೆನ್ಶಿಯಲಿ, ಎಲ್ಲರೂ ಒಂದು ದಾರಿ ಒಳಗೆ ವಿಚಾರ ಮಾಡಕತ್ತಿದ್ರಂದ್ರೆ ನೀವು ಇನ್ನೊಂದು ದಾರಿ ಒಳಗೆ ವಿಚಾರ ಮಾಡ್ರಿ. ನೃಪತುಂಗ ತನ್ನ ಕವಿರಾಜ ಮಾರ್ಗವನ್ನ ಹೌದಲ್ಲ ಸರ್ ಎಷ್ಟನೇ ಇಸ್ವಿಯಾಗಿ ಬರ್ದ? 850 ಇಸ್ವಿ ಒಳಗ. ಅವನ ಕಾಲಮಾನ ಸ್ವಲ್ಪ ಇತ್ತಗಡೆ ಅತ್ತಗಡೆ ಇರ್ಬೋದು, ಬರ್ದ ಆ ಕಾಲದೊಳಗ ತಿರುಳು ಕನ್ನಡ ಅಂದ್ರೆ ಈ ನಾಲ್ಕು ಊರಿನೊಳಗ. ಆ ತಿರುಳು ಕನ್ನಡವನ್ನ ಮಾತನಾಡುವಂತ ಜನರು ಇರುವಂತ ನಾಲ್ಕು ಊರುಗಳಲ್ಲಿ ಸಿಕ್ಕಂತ ಆರ್ಕಿಯೋಲಾಜಿಕಲ್ ವಿಶೇಷಗಳನ್ನ ಅಥವಾ ಪಳೆಯುಳಿಕೆಗಳ ವಿಶೇಷಗಳ ಬಗ್ಗೆ ನಾನು ನಿಮಗೆ ಮಾತಾಡ್ತೀನಿ. ಕೊಪ್ಪಳ, ಆಗಾಗಲೇ ಹೇಳ್ದಂಗ ಕೊಪ್ಪಳದ ಮಲ್ಲಪ್ಪನ ಗುಡ್ಡದ ಮೇಲೆ ನೀವು ಹೋದ್ರೆ ಅಂದ್ರೆ ಗುಹೆಗಳಿದಾವು, ಆದಿಮಾನವನ ಗುಹೆಗಳಿದಾವು, ಅಲ್ಲೇ ಆತನ ಬಿಡಿಸಿದಂತ ಲಿಪಿಗಳದಾವು ಅಥವಾ ಚಿತ್ರಗಳದಾವು. ಸುಮೇರಿಯನ್ ಭಾಷೆಯೊಳಗ ಮಾಳವ ಭಾಷೆಯೊಳಗ ಲಿಪ್ ಅಂತಂದ್ರೆ ಕೊಬ್ಬು, ಕೊಬ್ಬಿಗೆ ರಕ್ತದ ಕೂಟಾಗ ಮತ್ತು ಬೇರೆ ಬೇರೆ ಮರದ ತೊಗಟೆಗಳ ಕೂಟಾಗ ಕಲಿಸಿಕೊಂಡು ರಸವನ್ನು ಕಲಿಸಿಕೊಂಡು ಅವ್ರು ಚಿತ್ರ ಬಿಡಿಸ್ತಾ ಇದ್ರಲ್ಲ ಅದು ಏನಾಯ್ತು ಕೊಬ್ಬು ಅಂತ ಹೇಳ್ತಿದ್ರು. ಅವಾಗ ಜಾಸ್ತಿ ದೊಡ್ಡ ದೊಡ್ಡ ಸೆಂಟೆನ್ಸ್ ಉಪಯೋಗಿಸಿ ಮಾತಾಡುವಂತದ್ದು ಇರ್ಲಿಕ್ಕೆ ಇಲ್ಲಿ ಕಾಣಿಸ್ತೈತಿ. ಲಿಪ್ ಅಂತಂದ್ರೆ ಅದು ಚಿತ್ರ ಆತು, ಲಿಪ್ ಅಂತಂದ್ರೆ ಕೊಬ್ಬು ಆತು, ನಾವು ಇವತ್ತು ಲಿಪಿ ಅಂತ ಹೇಳ್ತೀವಿ. ಲಿಪಿ ಅಂತಂದ್ರೆ ನಿಜ ಹೇಳ್ಬೇಕಂದ್ರೆ ಕೊಬ್ಬು, ಕೊಬ್ಬಿನಿಂದ ತೆಗೆದಿದ್ದು ಲಿಪಿ, ಅಲ್ಲಿ ಆದಿಮಾನವನ ಲಿಪಿಗಳದಾವು. ಅದಕ್ಕಿಂತ ಮೇಲೆ ಹೋದ್ರೆ ನಾ ಹೇಳ್ದಂಗ ಚಪ್ಪಡಿ ಕಲ್ಲಿನ ಮನೆಗಳಿದಾವು ಕೊಪ್ಪಳದೊಳಗ ಅದಾವು, ಕೋಪಳ ನಗರದೊಳಗ. ಆಮೇಲೆ ಪುಲಿಗೇರೆ ಅಂತೇಳಿ ಗುಡ್ಡದ ಮೇಲೆ ಅದಾವು. ಆಮೇಲೆ ಕಿಸು ಒಳಲ್ ಅಂದ್ರೆ ಪಟ್ಟದ ಕಲ್ಲದ ಹತ್ರ ಗುಡ್ಡದ ಮೇಲೆ ಈ ಕಲ್ಲುಗಳದಾವು. ಒಕ್ಕೊಂದದ ಮೇಲೆ ನಾನು ಇದ್ದ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ವಿ ಕ್ಯಾನ್ ಜಸ್ಟ್ ಎಕ್ಸ್ಟ್ರಾ ಪೋಲೇಟ್ ಅಲ್ಲೂ ಇದಾವ ಅಂತೇಳಿ ಒಂದು ಊಹೆ ಮಾಡ್ಕೊಳ್ಳೋಣ. ಯಾಕಂತಂದ್ರೆ ಅದು ಮಲಪ್ರಭಾ ಇದನ್ನ ಡ್ಯಾಮ್ ಕಟ್ಟಿದಾಗ ಅಲ್ಲಿ ಬಹಳಷ್ಟು ಅವಶೇಷಗಳು ನಾಮಾವಶೇಷಗಳಾಗ್ಯಾವ ಇರೋ ಲೆಕ್ಕ. ಸೊ ಇಷ್ಟು ನಿಮಗೆ. ಇವಾಗ ಇನ್ನೊಂದಿಷ್ಟು ಮಜಾ ಹೇಳ್ತೀನಿ. ಅಶೋಕನ ಶಿಲಾಶಾಸನಗಳು ಕೊಪ್ಪಳದೊಳಗ ಸಿಕ್ಕು. ಅಶೋಕನ ಶಿಲಾಶಾಸನಗಳಲ್ಲಿ
ಒಂದು ಜನಾಂಗದ ಬಗ್ಗೆ ಅವ ನಮೂದು ಮಾಡ್ಯಾನ ಕೊಪ್ಪಳದೊಳಗೆ. ಯಾರ ಹೆಸರಿಸ್ತೀರಿ ಆ ಜನಾಂಗದ ಹೆಸರನ್ನ? ಪುಲೀಸರು. ಏನ್ ಹೆಸರು ಅವ್ರದ್ದು? ಪುಲೀಸರು. ನಾನು ಆ ಈ ಒಂದು ಅಶೋಕನ ಶಿಲಾಶಾಸ್ತ್ರದ ಡಿಟೇಲ್ ನಾನು ಇಲ್ಲಿ ಬರ್ದೇನೆ, ಬಟ್ ಅದನ್ನೇನು ಇಲ್ಲಿ ಹೇಳ್ಕೊಂಡು ಕುಂದ್ರೋದು ಬೇಡ. ಪುಲೀಸರು ಕೊಪ್ಪಳವನ್ನ ಆವಾಗ ಆಳ್ತಾ ಇದ್ದಂತ ಜನರು ಪುಲೀಸರು ಅಶೋಕನ ಕಾಲದೊಳಗೆ. ಈಗ ಚಪ್ಪಡಿ ಕಲ್ಲುಗಳನ್ನ ಕಟ್ಟಿದಂತ ಜನರ ಮುಂದೆ ಕೆಳಕ ಬಂದು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿರ್ತಾರ, ಹಳ್ಳಿ ಸ್ಟಾರ್ಟ್ ಮಾಡಿರ್ತಾರ. ಆ ಜನರ ಅಶೋಕನ ಕೈಯಾಗ ಸಿಕ್ಕಂತ ಪೊಲೀಸರಾಗಿರ್ತಾರ. ಕ್ಯಾನ್ ವಿ ಗೆಸ್ ಲೈಕ್ ದಿಸ್ ಆರ್ ನಾಟ್? ಗೆಸ್ ಮಾಡ್ಲಿಕ್ಕೆ ಸಾಧ್ಯದ? ಒಂದು ಹಂತದವರೆಗೆ ಸಂಪೂರ್ಣವಾಗಿ ಅವರು ನಶಿಸಿ ಹೋಗಿ ಅಶೋಕನ ಕಾಲದಾಗ ಬೇರೆ ಜನರ ಬಂದರು ಅಂತೇಳಿ ವಿಚಾರ ಮಾಡೋದು ಬೇರೆ ರೀತಿ. ಬಟ್ ಅವರ ಒಂದು ರಕ್ತದ ಕಣಗಳು ರಕ್ತ ಇವರಲ್ಲೂ ಹರಿತಿತ್ತು ಒಂದು ಹಂತದವರೆಗೆ ಅಂತ ನಾವು ಗೆಸ್ ಮಾಡ್ಲಿಕ್ಕೆ ಆಗ್ತದ? ಚಪ್ಪಡಿ ಕಲ್ಲಿನ ತಗೊಂಡು ಮನಿ ಕಟ್ಟಿದವರ ಕೊಪ್ಪಳದ ಮಲ್ಲಪ್ಪನ ಗುಡ್ಡ ಬಿಟ್ಟು ಕೆಳಗಡೆ ಇಳಿದು ಬಂದು ಕೊಪ್ಪಳವನ್ನ ಕಟ್ಟಿ ಅವರು ಅಗ್ರಿಕಲ್ಚರ್ ಚಾಲು ಮಾಡಿದ್ರು. ಚಾಲು ಮಾಡಿದಂತ ಮಂದಿ ಅಶೋಕನ ಕಾಲದೊಳಗೆ ಪುಲೀಸರ್ ಆಗಿದ್ರು. ಪಿ ಯು ಎಲ್ ಐ ಎಸ್ ಎ ಪುಲೀಸ. ನಿಮಗೆ ಅಗ್ರಿ ಇಂಟ್ರೆಸ್ಟಿಂಗ್ ವಿಷಯ ಇವಾಗ ಮತ್ತೆ ಒಂದು ಹೇಳ್ತೀನಿ. ಪುಲಿಗೆರೆ ಆಯ್ತಾ, ಕಿಸು ಒಳಲ್, ಒಳಲ್ನೊಳಗ ಮತ್ತೆ ಹೊಲ ಇದೆ. ಕಿ ಅಂದ್ರೆ ಭೂಮಿ, ಸು ಅಂದ್ರೆ ದೊರೆ ಅಥವಾ ಸಾ ಅಂದ್ರೆ ದೊರೆ. ಚಾಳುಕ್ಯ ಅನ್ನುವಂತ ಪದ, ಸಾಳುಂಕಿ ಅನ್ನುವಂತ ಪದ, ಚಾಮ ರಾಜ ಅನ್ನುವಂತ ಪದಗಳಲ್ಲಿ ಅತ್ಯಂತ ಸಾಮ್ಯತೆಗಳಿದಾವೆ. ಇವತ್ತಿನ ಕಾಲದೊಳಗ ಇರಾಕಿನ ಪರ್ಷಿಯನ್ ಭಾಷೆ ಒಳಗ ಶಾ ಅಂದ್ರ ದೊರೆ. ಮಾಳವ ಭಾಷೆಯಲ್ಲಿ ಈಗ್ಲೂ ಬನ್ನಿಸ ಹೋಗಿಸ ಕುಳ್ಳಿಸ ಅಂದ್ರೆ ಬನ್ನಿ ದೊರೆ, ಕುಂತ್ಕಳಿ ದೊರೆ, ಹೋಗಿ ದೊರೆ ಅಂತ ಅರ್ಥ. ಆದ್ರೆ ನಮ್ಮ ಕನ್ನಡದ ಕೆಲವೊಂದು ಸ್ಕಾಲರ್ಸ್ ಅದನ್ನ ಏನಂತ ತಿಳ್ಕೊಂಡ್ರು, ಇಂಗ್ಲಿಷರ ಸಂಪರ್ಕದಿಂದ ಈ ಮಾಳವ ಜನರು ಸರ್ ಅನ್ನುವಂತ ಪದವನ್ನ ಸಾ ಅಂತ ಮಾಡ್ಕೊಂಡಾರ ಅಂತ ತಿಳ್ಕೊಂಡ್ರು. ನೋ, ಸಾ ಅನ್ನುವಂತ ಪದ ಅಪ್ಪಟ ಕನ್ನಡ ಪದ, ಅತ್ಯಂತ ಪ್ರಾಚೀನ ಪದ, ದೊರೆಯನ್ನ ಗುರುತಿಸ್ಲಿಕ್ಕೆ ಇರುವಂತಹ ಪದ. ಏನ್ ಸಾ ಅಂದ್ರೆ ಏನು ದೊರೆ, ಬನ್ನಿ ಸಾ ಅಂದ್ರೆ ಬನ್ನಿ ದೊರೆ. ಆ ಸಾ ಅನ್ನುವಂತ ಪದ ಆರ್ಯನ್ ವರ್ಡ್ ಹ ತಗೊಂಡು ಪರ್ಷಿಯಾದೊಳಗ ಶಾ ಆಗಿದೆ. ಯಾಕೆ ನಾ ಮಾತು ಹೇಳ್ತೀನಿ ಅಂದ್ರೆ, ಮೂಲತವಾಗಿ ಮಾಳವರು ಏನೋ ಬೇರೆ ಭಾಷೆ ಮತ್ತು ಬೇರೆ ಜನಾಂಗದ ಜೊತೆಯಲ್ಲಿ ಸಂಪರ್ಕಕ್ಕೆ ಬಂದಿದ್ದು ಸಿಂಧು ನಾಗರಿಕತೆ ಬಯಲು ಪ್ರದೇಶದಲ್ಲಿ. ಅಲ್ಲಿ ಸಾ ಅನ್ನೋದು ಶಾ ಆಗಿದೆ. ಇದೇ ಶಾ ಅಥವಾ ಇದೇ ಸಾ ಚಾ ಆಗಿದೆ, ಚಾ ಆಗಿದೆ. ಚಾಮಿ ಅಂದ್ರೆ ಮಾಳವ ಭಾಷೆಯಲ್ಲಿ ರಾಣಿ ಅಂತ ಅರ್ಥ, ರಾಜನ ಹೆಂಡತಿ. ಮಿ ಅಂದ್ರೆ ಹೆಂಗಸು, ಚಾ ಅಂತಂದ್ರೆ ರಾಜ, ಚಾಮಿ ಅಂದ್ರೆ ರಾಜನ ಹೆಂಡತಿ. ಈಗಲೂ ಮಾಳವ ಜನರು ತಮ್ಮ ಮಕ್ಕಳಿಗೆ ಹೆಸರು ಏನಿರ್ತಾರೆ ಅಂದ್ರೆ, ಮಾಳವ ಸಿರಿ ಚಾಮಿ, ಮಾಳವ ಸಿರಿ ಚಾಮಿ. ಸಚ್ ಬ್ಯೂಟಿಫುಲ್ ನೇಮ್. ಆದ್ರೆ ಅಂತ ಹೆಸರು ಇಟ್ಕೊಂಡಿರೋ ಹುಡುಗಿ ಮುಂದೆ ಬಂದ್ರೆ ಅಂದ್ರೆ ನಾವು ಅಸೈ ಮಾಡಿ ಏನು ಹೆಸರು ಇಟ್ಕೊಂಡಾರೆ, ಏನಿದೆ ಚಾಮಿ ಅಂತಂದ್ರೆ ಕಾಮಿ ಅಂತ, ಕಾಮಿ ಅಂತಂದ್ರೆ ಬೆಕ್ ಅಂತ ಅನ್ನುವಂಗ. ವೈ ವಿ ಆರ್ ಸ್ಪೀಕಿಂಗ್ ಲೈಕ್ ದಿಸ್? ಬಿಕಾಸ್ ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದ ವರ್ಡ್, ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದ ಲ್ಯಾಂಗ್ವೇಜ್. ನಮ್ಮ ಈ ಇವತ್ತಿನ ಕಾಲಘಟ್ಟದೊಳಗ ಅಷ್ಟು ಕೆಟ್ಟ ಮಾತಾಡಕತ್ತಿಲ್ಲ ಶಾಲೆ ಒಳಗೆ ಕಾಲೇಜಿನೊಳಗೆ ಯಾರು ಆಡು ಭಾಷೆ ಮಾತಾಡಿದ್ರೆ. ಬಟ್ ಈ ನಮ್ಮ ವಯಸ್ಸಿನೊಳಗ ಅಥವಾ ಇವತ್ತಿನ ಗುರುಗಳ ಸಣ್ಣವರಿದ್ದಾಗ ಅವತ್ತಿನ ಮಾಸ್ತರ್ಗಳು ಇದ್ರಲ್ಲ, ಅವ್ರೇನಂದ್ರೆ ಏ ಇವನಿಗೆ ಶ ಅನ್ನಕ್ ಬರೋದಿಲ್ಲ, ಇವನಿಗೆ ಹ ಅನ್ನಕ್ ಬರೋದಿಲ್ಲ, ಇವನಿಗೆ ಹೇಳು ಅನ್ನಕ್ ಬರೋದಿಲ್ಲ. ನಾ ಹೇಳ್ತೀನಿ ಇದ ದೊಡ್ಡ ವಿಷಯಗಳಾಗಿತ್ತು. ನಿಜವಾದ ಕನ್ನಡದೊಳಗ ಇದನ್ನ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ, ಈ ತರದ ಅಕ್ಷರಗಳು ಇಲ್ಲ ಇರೋ ಲೆಕ್ಕ. ಶ್ರೀಲಂಕನ್ ಭಾಷೆ, ಪ್ರಾಚೀನ ಶ್ರೀಲಂಕನ್ ಭಾಷೆಗೆ ಹೇಳು ಅನ್ನೋದೇ ಅದರ ಹೆಸರು. ಇ ಎಲ್ ಯು ಹೇಳು ಅಥವಾ ಎಚ್ ಇ ಎಲ್ ಯು ಹೇಳು ಅಂದ್ರೆ ಶ್ರೀಲಂಕನ್ ಭಾಷೆ. ಆಮೇಲೆ ಶ್ರೀಲಂಕನ್, ಓಕೆ ನಾನು ಆ ಬೇರೆ ಬೇರೆ ಭಾಷೆಗಳ ಹೆಸರನ್ನು ಮಾತ್ರ ತಗೋತೀನಿ. ಸೊ ಕಿ ಅಂದ್ರೆ ಭೂಮಿ, ಸು ಅಂದ್ರೆ ದೊರೆ, ಹೊಳ ಅಥವಾ ಹೊಲ ಅಂತಂದ್ರೆ ಲ್ಯಾಂಡ್. ದೊಡ್ಡ ದೊರೆಯ, ಈ ನಾಡಿನ ದೊಡ್ಡ ದೊರೆಯ ಹೊಲ. ಹೊಲ ಅಂತಂದ್ರೆ ಅವತ್ತಿನ ಕಾಲದೊಳಗೆ ನಾಡಿಗೆ ಹೊಲ ಅಂತ ಹೇಳ್ತಿದ್ರು.
ಸೊ ಕಿಸು ಒಳಲು ಅಲ್ಲು ಅಂದ್ರೆ ಕೂಡ ಮತ್ತೆ ಮನುಷ್ಯ ಈ ಈ ನಾಡನ್ನು ಆಳ್ತಾ ಇರುವಂತ ದೊಡ್ಡ ದೊರೆಯ ಊರು ಅಥವಾ ಹೊಲ ಅನ್ನೋ ಅರ್ಥದ ಹೆಸರು ಕಿಸು ಒಳಲು. ಕೋಪಣ ಅಂದ್ರೆ ಕೋ ಅಂದ್ರೆ ಬೆಟ್ಟ, ಅಪ್ಪ ಅಂತಂದ್ರೆ ಒಡೆಯ, ನ ಅಂತಂದ್ರೆ ಈ ಬೆಟ್ಟದ ದೊಡ್ಡ ಒಡೆಯ ಕೋಪಣ. ಆಮೇಲೆ ಪುಲಿಗೆರೆ ಅಂತಂದ್ರೆ ಪುಲ್, ಅದು ಒಂದು ಜನಾಂಗ, ಅವರಿದ್ದಂತ ಜನಾಂಗ ಇದ್ದಂತ ಆ ಜನಾಂಗ ಇದ್ದಂತ ಊರು ಪುಲಿಗೆರೆ. ಕೊಪ್ಪಳದಲ್ಲಿ ಪುಲಿಸರು ಇದ್ರು, ಪುಲಿಸರು ಪುಲಿಗೆರೆಯಲ್ಲಿ ಪುಲಿಸರು ಇದ್ರು, ಕಿಸು ಉಳಲಲ್ಲಿ ಕೂಡ ಪುಲಿಸರು ಇದ್ರು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ದೇ ಆರ್ ಆಲ್ಸೋ ಅಟ್ಯಾಚ್ ಟು ದ ಲ್ಯಾಂಡ್. ಒಕ್ಕುಂದ, ಒಕ್ಕುಂದದಲ್ಲೂ ಕೂಡ ಕುಂದ ಅಂತಂದ್ರೆ ಬೆಟ್ಟ. ಸೊ ವಿಲ್ ಜಸ್ಟ್ ಎಕ್ಸ್ಟ್ರಾಪೊಲೇಟ್ ದಟ್ ಅಲ್ಲೂ ಪುಲಿಸರು ಇದ್ರು ಅಂತ ಹೇಳೋಣ. ಹಂಗ ಆಯ್ತು ಅಂದ್ರೆ ನೌ ಐ ಆಮ್ ಟೆಲಿಂಗ್ ಯು ಪುಲಿಸರು ಮಾಳವರು ಒಂದು ಅಂತ ನಾವು ಕನೆಕ್ಷನ್ ಕೊಡ್ಬೋದು. ಯಾಕಂತಂದ್ರೆ ಗುಸ್ತಾವ್ ಒಪರ್ತು ತನ್ನ ದಿ ಡ್ರಾವಿಡಿಯನ್ಸ್ ಅನ್ನುವಂತ ಪುಸ್ತಕದಲ್ಲಿ, ಮತ್ತೆ ಭರತ ವರ್ಷ ದ ಅಬೋರಿಜಿನಲ್ ಪೀಪಲ್ ಆಫ್ ಇಂಡಿಯಾ ಅನ್ನುವಂತ ಪುಸ್ತಕದಲ್ಲಿ ಹೇಳ್ತಾನೆ, ಪುಲಿಸರು, ಪಲ್ಲರು, ಪಲ್ಲಿಗಳು, ಪೊಲೆಯರು, ಮಾಲರು, ಮೊಹರರು ಇವರೆಲ್ಲರೂ ಮಾಳವರು, ಮಲೆಯರು ಕೂಡ ಮಾಳವರು ಅಂತ ಹೇಳ್ತಾನೆ. ಸೊ ಇಫ್ ಯು ಸ್ಟೇ ಲೈಕ್ ದಿಸ್, ದಿಸ್ ಮಾಳವ ಪೀಪಲ್ ಡಿಂಟ್ ಲೀವ್ ಎನಿ ಇಂಚ್ ಆಫ್ ಇಂಡಿಯನ್ ಸಬ್ ಕಾಂಟಿನೆಂಟ್ ವೇರ್ ದೇ ಡಿಂಟ್ ಎಕ್ಸಿಸ್ಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. ಈ ಜನರೇ ಇವತ್ತು ಬೇರೆ ಬೇರೆ ಜನಾಂಗಗಳಾಗಿ ಮತ್ತು ಬೇರೆ ಬೇರೆ ಭಾಷೆಯನ್ನು ಆಡುವವರಾಗಿ ಬೇರೆ ಬೇರೆ ಜಾತಿಯವರಾಗಿ ಆಗಿದ್ದಾರೆ ಅಂತೇಳಿ ಮೊಹರ್ಗರ್ ಸಿವಿಲೈಸೇಷನ್ ಅನ್ನ ಫ್ರೆಂಚ್ ಭಾಷೆಯಲ್ಲಿದ್ದಂತಹ ಬರಹಗಳಿಂದ ತಗೊಂಡು ಇಂಡಿಯಾದಲ್ಲಿ ಇಂಗ್ಲಿಷ್ ಅಲ್ಲಿ ಬರೆದು ಜನಕ್ಕೆ ಪ್ರಚಾರ ಕೊಟ್ಟಂತ ವಿ ಎನ್ ಮಿಶ್ರಾ ಅವರು ಹೇಳ್ತಾರೆ. ಹಿ ಟಾಕ್ಸ್ ಅಬೌಟ್ ಇಟ್. ನಾನು ಯಾಕೆ ಈ ಪುಸ್ತಕಗಳು ನಿಮಗೆ ಇನ್ನೂ ಪ್ರಚಲ ಆಗಿಲ್ಲ ಅಂತಂದ್ರೆ, ಈ ವಿಷಯಗಳು 1972 ಬಂದವು. ಆಮೇಲೆ ಈಗ 2008-2006 ಈ ವಿಷಯಗಳು ಹೊರಗೆ ಬರ್ಲಿಕ್ಕತ್ತಾವು. ಸುಮೇರಿಯನ್ ಭಾಷೆಗೆ ಒಂದು ಸರಿಯಾದಂತ ಒಂದು ಡಿಕ್ಷನರಿ ತಯಾರಾದದ್ದೇ 2008. ಅದಕ್ಕಿಂತ ಹಿಂದಿನ ಕೆಲವೊಂದು ಡಿಕ್ಷನರಿಗಳಿದ್ದು ಅತ್ಯಂತ ಶ್ರೇಷ್ಠವಾದಂತ ಒಂದು ಎಲ್ಲಾ ವಿದ್ವಾಂಸರು ಹೆಚ್ಚು ಕಡಿಮೆ ಒಪ್ಪಿದಂತ ಡಿಕ್ಷನರಿ ತಯಾರಾದದ್ದೇ 2008. ಅಂಡ್ ಬಿಕಾಸ್ ಆಫ್ ದಿಸ್ ರೀಸನ್ ಮೋಸ್ಟ್ ಆಫ್ ದ ಇಶ್ಯೂಸ್ ಆರ್ ಕಮಿಂಗ್ ನೌ, ದೇ ಆರ್ ಕಮಿಂಗ್ ನ್ಯೂಲಿ ಟು ಅಸ್. ಯಾರು ಇದನ್ನ ಫಸ್ಟ್ ಕ್ಯಾಪ್ಚರ್ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕತ್ತಾರ ಅವರು ಈ ತರದ ವಿಷಯಗಳನ್ನ ಹೇಳಲಿಕ್ಕೆ ಸಾಧ್ಯ ಅದು. ಸೊ ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಅಂಡ್ ಐ ಆಮ್ ಟೆಲಿಂಗ್ ಯು ಒನ್ ಥಿಂಗ್, ಮೇರು ಸುಮೇರು ಅನ್ನುವಂತ ಪದಗಳು ಹಿಂದೂ ಮಿಥಾಲಜಿಯಲ್ಲಿ ಕೂಡ ಬರ್ತಾವು. ಓಕೆ, ನಾನು ಐ ಥಿಂಕ್ ಐ ಹ್ಯಾವ್ ಸ್ಪೋಕನ್ ಗುಡ್ ಅಮೌಂಟ್ ಆಫ್ ಟೈಮ್. ಏನು ಎಷ್ಟೊತ್ತಾಗಿರ್ಬೋದು ಸರ್? 40 minutes ಸರ್? ಅಲ್ಲ, ನಾವು ಎಷ್ಟು 40 minutes ಮಾತಾಡಿದ್ವಿ ಅಲ್ಲ, ಯಾಕಂತಂದ್ರೆ ಮತ್ತೆ ಬಹಳ ಜನ ಎಲ್ಲರೂ ಹೋಗೋದಿತ್ತಂದ್ರೆ ಐ ಆಮ್ ವೆರಿ ಸಾರಿ. ಆಮೇಲೆ ನಿಮಗೆ ಹೇಳ್ತೀನಿ, ಕನ್ನಡಕ್ಕೆ ಬೇರೆ ಬೇರೆ ಪ್ರಾಂತಗಳಲ್ಲಿ ಬೇರೆ ಬೇರೆ ಇತಿಹಾಸದ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಹೆಸರುಗಳು ಇದ್ವು ಕನ್ನಡಕ್ಕೆ. ದಟ್ ಈಸ್ ದ ರೀಸನ್ ವೈ ವಿ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಮ್ಯಾಗ್ನಾನಿಮಿಟಿ ದ ಎಂಟೈರಿಟಿ ಆಫ್ ಕನ್ನಡ. ಅದು ಎಷ್ಟು ವಿಶಾಲ ಪ್ರದೇಶದಲ್ಲಿ ಇತ್ತು ಮತ್ತು ಎಷ್ಟು ವಿಸ್ತೃತವಾದಂತ ಕಾಲಘಟ್ಟದಲ್ಲಿ ಇತ್ತು ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನಿಮ್ಗೊಂದು ವಿಷಯ ಹೇಳ್ತೀನಿ, ಸುಮ್ರೆ ಒಂದು ಇಂಟ್ರೆಸ್ಟಿಂಗ್. ಅಲ್ ಮಸೂದ್ ಅವನು ತನ್ನ ಇದರಲ್ಲಿ ಪ್ರವಾಸಿ ಕಥನದಲ್ಲಿ ಹೇಳ್ತಾನೆ, ಮುರುಜು ಜಹಾಬ್ ಅನ್ನುವಂತ ಪುಸ್ತಕದಲ್ಲಿ ಅಲ್ ಮಸೂದಿ ಹೇಳ್ತಾನೆ, ಕನ್ನಡಕ್ಕೆ ಕಿರಿಯ ಭಾಷೆ ಅಂತ ಕರಿತಾ ಇದ್ರು ಅಂತೇಳಿ. ಯಾವ ಭಾಷೆ? ಕಿರಿಯ ಭಾಷೆ. ಇವತ್ತು ಯಾರಾದರೂ ಕನ್ನಡಕ್ಕೆ ಕಿರಿಯ ಭಾಷೆ ಅಂತ ಕರೆದ್ರ, ಏ ಎಲ್ಲ ಏನೋ ಇಂಟ್ರೊಡಕ್ಷನ್ ಕೊಟ್ಟು ಲಾಸ್ಟ್ ಹೇಳ್ತಾರೆ, ಎಲ್ಲಿ ಕನ್ನಡಕ್ಕೆ ಕಿರಿಯ ಭಾಷೆ ಅಂತೀವಿ, ಅದೊಂದು ಅತ್ಯಂತ ಹಿರಿಯ ಭಾಷೆ, ಪ್ರಬುದ್ಧವಾದಂತ ಭಾಷೆ, ಶಾಸ್ತ್ರೀಯ ಭಾಷೆ ಅಂತ ಹೇಳ್ತಾರೆ. ಬಟ್ ವೈ ಇಟ್ ವಾಸ್ ಕಾಲ್ಡ್ ಕಿರಿಯ ಭಾಷೆ ನಾನು ನಿಮ್ಗೆ ಹೇಳ್ತೀನಿ. ಕಿ ಅಂದ್ರೆ ಭೂಮಿ, ರಿ ಅಂದ್ರೆ ಗ್ರೇಟ್, ಯ ಅಂದ್ರೆ ಆಫ್ ಅಂತ ಅರ್ಥ, ಅಥವಾ ಅದಕ್ಕೆ ಸಂಬಂಧಪಟ್ಟ ಅಂತ ಅರ್ಥ. ಈ ಭೂಮಿಯ ಗ್ರೇಟ್ ಭಾಷೆ ಅಂತ ಅರ್ಥ ಕಿರಿಯ ಭಾಷೆ. ಆದ್ರೆ ಇವತ್ತು ಮೀನಿಂಗ್ ಚೇಂಜ್ ಆಗಿ ಅದೇ ಪದ, ಆ ಕಿರಿಯ ಅನ್ನುವಂತ ಪದ ಇವತ್ತು ಕೀಳು ಅನ್ನುವಂತ ಅರ್ಥವನ್ನು ಕೊಳ್ಳಿಕತ್ತದೆ. ಅಂಡ್ ಮಾಳವ ಭಾಷೆಗೆ ಕೀನ್ಯಾದಲ್ಲಿ ಕೀಳು ಭಾಷೆ ಅಂತ ಇವತ್ತು ಕರೀತಾರೆ.
ಕೀನ್ಯಾದೊಳಗ ಒಂದು ಜನಾಂಗ ಇದೆ, ಮಾಳವ ಜನಾಂಗ ಅಂತೇಳಿ. ಅವರು ಮಾಳವ ಅನ್ನುವಂತ ಒಂದು ಪಟ್ಟಣದಲ್ಲಿ ಇರ್ತಾರೆ. ಅವರು ಮಾತನಾಡುವಂತ ಭಾಷೆಗೆ ಕೀಳು ಭಾಷೆ ಅಂತ ಕರೀತಾರೆ. ಸೊ ಇಫ್ ಯು ಕನೆಕ್ಟ್ ಮಾಳವ, ಕೀಳು ಅಂಡ್ ಕರ್ನಾಟಕ, ದೆನ್ ಕರ್ನಾಟಕದ ಕನ್ನಡ ಭಾಷೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇಟ್ ವಾಸ್ ಕಾಲ್ಡ್ ಕೀಳು ಭಾಷೆ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಬಹಳಷ್ಟು ಜನ ದ್ರಾವಿಡಿಯನ್ ಭಾಷೆಗಳ ಬಗ್ಗೆ ರಿಸರ್ಚ್ ಮಾಡಿ ಮಾತನಾಡುವಾಗ ಒಂದು ಭಾಷೆ, ಒಂದು ಸುಂದರವಾದಂತ ಭಾಷೆ ಬಗ್ಗೆ ಮಾತಾಡ್ತಾರೆ, ಅದು ತುಂಬಾ ಕೇಳಲಿಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅದು ನಾರ್ತ್ ವೆಸ್ಟರ್ನ್ ಫ್ರಂಟಿಯರ್ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಗುಣಾಢ್ಯನ ಬೃಹತ್ ಕಥಾ ಯಾವ ಭಾಷೆಯೊಳಗ ಫಸ್ಟ್ ಸಿಕ್ಕಿದ ಗೊತ್ತದ ನಿಮ್ಗೆ? ಎಸ್, ಯಾವ ಭಾಷೆಯೊಳಗ? ಪಿಶಾಚಿ ಭಾಷೆಯೊಳಗ ಸಿಕ್ಕ್ಯದ. ನಾನು ನಿಮ್ಗೆ ಹೇಳ್ತೀನಿ, ಬಹಳಷ್ಟು ಜನ ಪಿಶಾಚಿ ಭಾಷೆ ಅಂದ್ರ ಇಟ್ ಈಸ್ ನಥಿಂಗ್ ಬಟ್ ಕನ್ನಡ ಅಂತ ಹೇಳ್ತಾರೆ. ನಾನು ಯಾವ ಯಾವ ವಿದ್ವಾಂಸರು ಅದನ್ನ ಕನ್ನಡ ಅಂತ ಹೇಳಿದ್ರು, ಯಾವ ಯಾವ ವಿದ್ವಾಂಸರು ಅದನ್ನ ಕನ್ನಡ ಅಲ್ಲ ಅಂತ ಹೇಳಿದ್ರು, ವಿಲ್ ನಾಟ್ ಗೋ. ಬಟ್ ಎಲ್ಲರೂ ಒಂದನ್ನ ಅಕ್ಸೆಪ್ಟ್ ಮಾಡ್ಯಾರ, ಪಿಶಾಚಿ ಭಾಷೆ ವಾಸ್ ಎ ದ್ರಾವಿಡಿಯನ್ ಲ್ಯಾಂಗ್ವೇಜ್. ಕರೆಕ್ಟಾ? ಯಾಕೆ ನಾನು ನಿಮ್ಗೆ ಹೇಳಾಕತ್ತೀನಿ ಅಂದ್ರೆ, ಇವತ್ತು ಪಿಶಾಚಿ ಅಂದ್ರೆ ಏನು? ದೆವ್ವ. ದೆವ್ವಗಳ ಭಾಷೆಯನ್ನು ನಾವು ಮಾತಾಡ್ತಿದ್ವಿ ಅಂದ್ರೆ ನಾವು ದೆವ್ವಗಳು ಏನು? ನಾನು ನಿಮ್ಗೆ ಅದಕ್ಕೆ ಹೇಳಾಕತ್ತೀನಿ, ಕನ್ನಡಕ್ಕೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಗೌರವ ಸಿಕ್ಕದು. ಏನ್ ಹೇಳಾಕತ್ತೀನಿ ನಾನು? ಬೇರೆ ಬೇರೆ ಕಾಲಘಟ್ಟದೊಳಗೆ ಬೇರೆ ಬೇರೆ ರೀತಿ ಗೌರವ ಸಿಕ್ಕದ. ಒಂದು ಕಾಲದೊಳಗ ಅಗ್ದಿ ತಿರುಳು ಕನ್ನಡ ಅಂತ ಅನ್ನಿಸ್ಕೊಂಡದ, ಅಂದ್ರೆ ರಾಜನ ಆಸ್ಥಾನ ಅಂತ ಭಾಷೆ ಅಂತ ಅನ್ನಿಸ್ಕೊಂಡದ. ಇನ್ನೊಂದು ಕಾಲದೊಳಗೆ ಪಿಶಾಚಿ ಭಾಷೆ ಅಂತ ಅನ್ನಿಸ್ಕೊಂಡದ. ಬಟ್ ದ ವರ್ಡ್ ಪಿಶಾಚಿ ಅದನ್ನ ನೀವು ಮತ್ತೆ ಅನಲೈಸ್ ಶುರು ಮಾಡಿದ್ರಂದ್ರೆ ಇಟ್ ಆಲ್ಸೋ ಹ್ಯಾಸ್ ಎ ಗಾಟ್ ಎ ವೆರಿ ಗುಡ್ ಮೀನಿಂಗ್. ಅಚ್ಚ ಕನ್ನಡ, ಅಚ್ಚ ಅಂತಂದ್ರೆ ಅಪ್ಪ, ಅಚ್ಚ ಅಂತಂದ್ರೆ ಅಯ್ಯ, ಅಯ್ಯ ಅಂದ್ರೆ ಒಡೆಯ, ಅಚ್ಚ ಕನ್ನಡ ಅಂತಂದ್ರೆ ಒಡೆಯನ ಕನ್ನಡ. ವಿಕ್ಟೋರಿಯನ್ ಇಂಗ್ಲಿಷ್ ಅಂದಂಗ, ವಿಕ್ಟೋರಿಯನ್ ಇಂಗ್ಲಿಷ್ ಅಂತಂದ್ರೆ ದ ಲ್ಯಾಂಗ್ವೇಜ್ ವಿಚ್ ಇಸ್ ಸ್ಪೋಕನ್ ಇನ್ ದ ಪ್ಯಾಲೇಸ್, ವಿಕ್ಟೋರಿಯನ್ ಪ್ಯಾಲೇಸ್. ಯಾಕೆ ನಾ ಈ ಮಾತುಗಳು ಹೇಳಾಕತ್ತೀನಿ ಅಂತಂದ್ರೆ, ನಾವು ನಮ್ಮ ಕನ್ನಡದ ಪದಗಳೊಳಗ ಕನ್ನಡಕ್ಕ ಅರ್ಥವನ್ನ ಕಂಡುಹಿಡಿಯಕ್ ನಾವು ಮಾಡಾಕತ್ತಿಲ್ಲ. ನಾವು ಏನ್ ಮಾಡಾಕತ್ತೀವಿ, ನಮ್ಮದಲ್ಲದ ಭಾಷೆಯೊಳಗ, ನಮ್ಮದಲ್ಲದ ಸಂಸ್ಕೃತಿ ಒಳಗ ನಮ್ಮ ಭಾಷೆಯ ಇತಿಹಾಸವನ್ನ ನಾವು ನೋಡ್ಲಿಕ್ಕೆ ಹೊಂಟಿವಿ. ದಟ್ ಈಸ್ ದ ಗ್ರೇಟೆಸ್ಟ್ ಟ್ರಾಜಿಡಿ ಆಫ್ ಇನ್ವೆಸ್ಟಿಗೇಷನ್ ಇನ್ ಟು ಆರ್ ರಿಸರ್ಚ್ ಇನ್ ಟು ಅವರ್ ಕನ್ನಡ. ನಾನು ನಿಮ್ಗೆ ಹೇಳ್ತೀನಿ, ನೀವು ನಿಜವಾಗಿ ಇದು ನಾನು ನಮ್ಮ ನಾಗಯ್ಯ ಗುರುಗಳಿಗೆ ಗೊತ್ತದ, ಪಂಡಿತ್ ಗುರುಗಳಿಗೆ ಗೊತ್ತದ. ನಾನು ಫಸ್ಟ್ ಗೆ ಈ ತಿರುಳು ಕನ್ನಡ ಪುಸ್ತಕನ ನಾನು ಬರೆಯಾಕ ಚಾಲು ಮಾಡಿದ್ದು ಕನ್ನಡ ಭಾಷೆ ಒಳಗೆ, ಏನೋ 2013 ಫೆಬ್ರವರಿ ಒಳಗ ಸರ್, 2013 ಫೆಬ್ರವರಿ ಒಳಗ. ಆದ್ರೆ ಆ ಟೈಮ್ನೊಳಗ ನಾನು ಈ ಹುಡುಕಿ ಅಂತ ಹೋದ್ರೆ ನನಗೆ ಕನ್ನಡದೊಳಗೆ ಮೆಟೀರಿಯಲ್ ಬಹಳ ಕಡಿಮೆ ಸಿಕ್ಕು. ಹಿಂಗಾಗಿ ಈ ಪುಸ್ತಕ ಇವತ್ತು ಇಂಗ್ಲಿಷ್ನಾಗ ಬಂದ. ಪುಸ್ತಕದ ಟೈಟಲ್ ಮಾಳವ ತಿರುಳು ಕನ್ನಡ ದ ಫಸ್ಟ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಐ ಆಮ್ ಟ್ರೈಂಗ್ ಟು ಟೆಲ್ ಟು ದ ವರ್ಲ್ಡ್ ದ ಫಸ್ಟ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಈಸ್ ತಿರುಳು ಕನ್ನಡ ಆರ್ ಕನ್ನಡ. ಯಾರು ಈ ಮಾತನ್ನ ಇಲ್ಲಿ ಕುಂತಿರೋರು ಇಲ್ಲಿವರೆಗೆ ಫಸ್ಟ್ ಕೇಳಿರಿ, ಕನ್ನಡನ ಇಡೀ ಪ್ರಪಂಚದೊಳಗೆ ಫಸ್ಟ್ ಹುಟ್ಟಿದಂತ ಭಾಷೆ ಅಂತೇಳಿ ಕೇಳಿರಿ? ಕೇಳಿಲ್ಲ. ನಾನು ನಿಮ್ಗೆ ಹೇಳ್ತೀನಿ, ದಯಮಾಡಿ ಈ ವಿಚಾರ, ಈ ಸಬ್ಜೆಕ್ಟ್, ಈ ವಿಷಯದ ಬಗ್ಗೆ ವಿಚಾರ ಮಾಡ್ರಿ. ಸಿಂಧು ನಾಗರಿಕತೆ ನಮ್ಮದು ಅಂತ ಹೇಳಿದೆ, ಮಾಳವರದು ಅಂತ ಹೇಳಿದೆ, ಮೆಹರ್ಗರ್ ಸಿವಿಲೈಸೇಷನ್ ನಮ್ಮದು ಅಂತ ಹೇಳಿದೆ. ಮೆಹರ್ಗರ್ ಸಿವಿಲೈಸೇಷನ್ ಇಸ್ ನಾಟ್ ಲೆಸ್ ದನ್ 9500 ಇಯರ್ಸ್ ಓಲ್ಡ್ ಸಿವಿಲೈಸೇಷನ್, ಅಂದ್ರೆ ಸುಮಾರು 10,000 ವರ್ಷದ ಹಳೆಯ ಸಿವಿಲೈಸೇಷನ್ ಮೆಹರ್ಗರ್ ಸಿವಿಲೈಸೇಷನ್. ಈ ಮೆಹರ್ಗರ್ ಸಿವಿಲೈಸೇಷನ್ ನಮ್ಮದು ಅಂತಂದ ಮೇಲೆ ಮೆಹರ್ಗರ್ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು ಎಲ್ಲಿ ಗೊತ್ತಾ? ಬಲೂಚಿ ಬೆಟ್ಟಗಳ ತಾಳಿನಲ್ಲಿ. ಬಲೂಚಿ ಬೆಟ್ಟಗಳು, ಯಾವ ಭಾಷಾಶಾಸ್ತ್ರಜ್ಞರು ಯಾರು ಕುಂತಿದ್ರೆ ನಿಮ್ಗೆ ಗೊತ್ತದ, ಬ ಅಂತಂದ್ರೆ ಮಲೂಚಿ ಬೆಟ್ಟಗಳು ಅಂತಂದ್ರ ಬಲೂಚಿ ಬೆಟ್ಟಗಳು, ಮಲೂಚಿ ಬೆಟ್ಟಗಳು ಅಂತಂದ್ರ ಬಲೂಚಿ ಬೆಟ್ಟಗಳು. ಸೊ ಮಲೂಚಿ ಅಂತಂತಂದ್ರ ಮಾಳವ, ಮಾಳವ ಅಂತಂದ್ರೆ ಕರ್ನಾಟಕ. ಸೊ
ಆ ಸಿವಿಲೈಸೇಷನ್, ಆ ಮೆಹರ್ಗರ್ ಸಿವಿಲೈಸೇಷನ್ ಮಲೂಚಿ ಅಥವಾ ಬಲೂಚಿ ಬೆಟ್ಟಗಳ ತಾಳಿನಲ್ಲಿ ಹುಟ್ಟಿದೆ ಅಂತಂದ್ರೆ ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸೊ ಆನ್ ದೀಸ್ ಲೈನ್ಸ್ ಎಂಟೈರ್ಲಿ ಡಿಫ್ರೆಂಟ್ ಪ್ಲಾಟ್ಫಾರ್ಮ್. ನಾನು ಹತ್ತಿ ಹೋಗ್ತಾ ಇರುವಂತ ವಾಹನ ನನ್ನ ರಿಸರ್ಚ್ಗೆ ಅಥವಾ ನಾನು ಬಳಸ್ತಾ ಇರುವಂತ ಮೆಟೀರಿಯಲ್ ಅಥವಾ ವಸ್ತುನೇ ಬೇರೆ ಆಗಿರೋದ್ರಿಂದ ನನ್ನ ವಿಚಾರಗಳೇ ಬೇರೆ ಆಗಿದಾವು. ಮತ್ತೆ ನನ್ನ ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಥವಾ ನಾನು ಏನು ಪ್ರೊಫೆಸ್ ಮಾಡ್ತಾ ಇದ್ದೀನಿ ಆ ಫಿಲಾಸಫಿನೇ ಬೇರೆ ಆಗಿದೆ. ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ, ತಿರುಮಲನಾಡು ರಾಜನ ಆಸ್ಥಾನದ ನಾಡು. ತಿರು ಅಂತಂದ್ರೆ ರಾಜನ ಆಸ್ಥಾನ, ಮಲ ಅಂತಂತಂದ್ರೆ ಆ ಮಲ ಜನಾಂಗ, ಅವರ ನಾಡು ತಿರುಮಲ ನಾಡು, ಇವತ್ತು ತಮಿಳುನಾಡು. ತಿರುಲುಂಗ ಮೂಗಲ್ ಹೇಳ್ಬೇಕು, ತಿರುಲುಂಗ ಅಂದ್ರೆ ರಾಜನ ಆಸ್ಥಾನದ ಭಾಷೆ ತಿರುಲುಂಗ, ಇವತ್ತು ತೆಲುಂಗ ತೆಲುಗು ಆಗಿದೆ. ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಕನ್ನಡ ಅಥವಾ ದ್ರಾವಿಡ ಭಾಷೆ ಅತ್ಯಂತ ದುರ್ದೈವ ಅಂತಂದ್ರೆ ನಾವು ಮೂಗ್ನಾಗ ಮಾತಾಡೋದನ್ನ ನಿಲ್ಲಿಸಿದ್ದು. ಬಹಳಷ್ಟು ಕನ್ನಡದ ಬಗ್ಗೆ ಒರಿಜಿನಲ್ ರಿಸರ್ಚ್ ಮಾಡಿರೋರು ಅಥವಾ ದ್ರಾವಿಡ ಭಾಷೆ ಬಗ್ಗೆ ಒರಿಜಿನಲ್ ರಿಸರ್ಚ್ ಮಾಡೋರು ಗೊತ್ತಿದೆ, ದ್ರಾವಿಡ ಭಾಷೆಗಳು ಅದರಲ್ಲೂ ಮುಖ್ಯವಾಗಿ ಕನ್ನಡ ಭಾಷೆ ಇವತ್ತಿನ ಮಲಯಾಳಂ ನಂಗೆ ಮೂಗ್ನಾಗ ಮಾತನಾಡಲ್ಪಡ್ತಾ ಇದ್ದಂತ ಭಾಷೆ. ನಾಸಲ್ ಸೌಂಡ್, ನಾಸಲ್ ಸೌಂಡ್ಗಳು ಯಾವತ್ತು ನಮ್ಮ ಪದಗಳಿಂದ ಕಣ್ಮರೆ ಆಗ್ಲಿಕ್ಕೆ ಶುರುವಾದವು ಅವತ್ತು ನಮ್ಮ ಪದಗಳ ಅರ್ಥಗಳೇ ಬೇರೆ ಆಗ್ಲಿಕ್ಕೆ ಶುರುವಾದವು. ಲೋ ನಾಗ ಬಲ ಎಲುಂಗ ಹೋಯ್ತಾ ಇದೀಯಾ, ಅಟಿ ತಂಬದ ಎಲುಂಗ ಹೋಗಿದೆ ನೀನು ಮುದವಿ. ನಾನು ನಿಮ್ಗೆ ಹೇಳ್ತೀನಿ, ನಾನು ಸಣ್ಣವನಿದ್ದಾಗ ಬ್ಯಾಡಿಗೆಯೊಳಗೆ ಓದ್ತಾ ಇದ್ದೆ, ನಾ ಮೂಗ್ನಾಗ ಮಾತಾಡ್ತೀನಿ ಅಂತ ಹೇಳಿ ನನ್ನ ನೋಡಿ ಮಂದಿ ಹಸಾಯಿ ಮಾಡ್ತಿದ್ರು. ಆಮೇಲೆ ನಾನು ಪ್ರಯತ್ನ ಪೂರ್ವಕವಾಗಿ ಮೂಗ್ನಾಗ ಮಾತಾಡೋದನ್ನ ನಾನು ನಿಲ್ಲಿಸಿದೆ. ಈಗ ಇಲ್ಲಿ ಕುಂತಿರೋರು ಎಷ್ಟು ಮಂದಿ ಸಾಮಾನ್ಯವಾಗಿ ಮೂಗ್ನಾಗ ಮಾತಾಡ್ತೀರಿ, ಒರಿಜಿನಲ್ ಕನ್ನಡ ಮಂದಿ ಸ್ಟೈಲ್ನಾಗ? ನಾವು ಒರಿಜಿನಲ್ ಕನ್ನಡ ಸ್ಟೈಲ್ ನೊಳಗೆ ಮಾತಾಡಂಗಿಲ್ಲ, ಒರಿಜಿನಲ್ ಕನ್ನಡ ಸ್ಟೈಲ್ ನೊಳಗೆ ನಾವು ಬರೆಯಂಗಿಲ್ಲ. ಇವತ್ತು ನಮ್ಮ ಪತ್ರಿಕೆಗಳಲ್ಲಿ ನಮ್ಮ ಕನ್ನಡದ ಮ್ಯಾಗಝಿನ್ಗಳಲ್ಲಿ ಬರ್ತಾ ಇರುವಂತ ಭಾಷೆ ಅದು ಇವತ್ತಿನ ಕಾಲಘಟ್ಟಕ್ಕೆ ತಿಳಿಯಾಗಿ ಬೇರೆ ಬೇರೆ ಭಾಷೆಗಳಿಂದ ಪಡೆದಂತ ಪದಗಳನ್ನ ಸೇರಿಸ್ಕೊಂಡು ತಿಳಿಯಾಗಿ ನಿಂತಿರುವಂತಹ ಕೆನೆ ಪದರದ ಕನ್ನಡ ಅದು. ಆ ಕೆನೆ ಪದರಿನ ಕನ್ನಡವೇ ನಿಜವಾದ ಕನ್ನಡ. ಈ ಕನ್ನಡ ನೀವು ಮಾತಾಡಕ್ ಬರಲಿಲ್ಲ ಅಂತಂತಂದ್ರೆ ನೀವು ಶ್ರೇಷ್ಠರಲ್ಲ ಅನ್ನುವಂತ ಮಾತದ. ನಾನು ನಿಮ್ಗೆ ಹೇಳ್ತೀನಿ, ಸಮುದ್ರದೊಳಗ ದೊಡ್ಡ ದೊಡ್ಡ ತಿಮಿಂಗಿಲುಗಳು, ದೊಡ್ಡ ದೊಡ್ಡ 40 ಅಡಿ 120 ಅಡಿ ಉದ್ದ ಇರುವಂತಹ ಹಾವುಗಳು ಅವು ಸಮುದ್ರದ ಮ್ಯಾಲೆ ತೀಲಂಗಿಲ್ಲ. ಎಲ್ಲಿ ತೀಲಂಗಿಲ್ಲ? ಸಮುದ್ರದ ಅಲೆಗಳ ಮೇಲೆ ತೀಲಂಗಿಲ್ಲ, ಅವು ಸಮುದ್ರದ ಅತ್ಯಂತ ಆಳದಲ್ಲಿರ್ತವು. ನಾನು ನಿಮ್ಗೆ ಹೇಳ್ತೀನಿ, ನಿಜವಾದ ಕನ್ನಡದ ಪದಗಳನ್ನೇ ಬಳಸ್ಕೊಂಡು ಏನು ಕನ್ನಡವನ್ನ ಮಾತಾಡುವಂತ ಜನ ನಿಮಗ ಇಲ್ಲಿ ಕಂಡು ಬರಂಗಿಲ್ಲ. ಅತ್ಯಂತ ಹಿಂದುಳಿದಂತ ಹಳ್ಳಿಗೆ ಹೋಗ್ರಿ, ಅತ್ಯಂತ ಹಿಂದುಳಿದ ಜಾತಿ ಜನಾಂಗದ ಜನರನ್ನ ಮಾತಾಡ್ತೀರಿ, ಅವಾಗ ನಿಮ್ಗೆ ಅತ್ಯಂತ ಹಳೆಯ ಹಿಂದುಳಿದ ಕನ್ನಡದ ಪದಗಳು ಸಿಗ್ತಾವ. ಡು ಯು ಅಗ್ರಿ ವಿತ್ ಮೀ? ಸೊ ತಿರುಳು ಕನ್ನಡ ಅಂತಂದ್ರೆ ರಾಜರ ಆಸ್ಥಾನದ ಕನ್ನಡ. ನೃಪತುಂಗ ಯಾಕೆ ಅವನು ಆ ರೀತಿ ಬರದ? ನಾನು ಜಸ್ಟ್ ಐ ಆಮ್ ಮೇಕಿಂಗ್ ಸಮ್ ಗೆಸ್ಸಸ್. ಮೋಸ್ಟ್ಲಿ ಅವನಿಗೆ ಏನಾಗಿದೆ ಅಂದ್ರೆ ಅವನನ್ನ ಆಳ್ತಾ ಇದ್ದಂತ ಅಥವಾ ಅವನು ಯಾರನ್ನ ದೊರೆ ಅಂತ ಒಂದು ಒಪ್ಕೊಂಡಿದ್ದ ಅಥವಾ ಅವನ ಹಿಂದಿನ ದೊರೆಗಳು ಯಾರು, ಅವನ ಹಿರಿಯರು ಯಾರು ನಿಜವಾದ ದೊರೆಗಳು ಅಂತ ಒಪ್ಕೊಂಡಿದ್ರು, ಆ ದೊರೆಗಳ ಸಾಮ್ರಾಜ್ಯ ಒಂದು ಶ್ರೇಷ್ಠವಾಗಿ ಎಲ್ಲಿತ್ತು ಆ ಭಾಗದ ಕನ್ನಡ ಅಂತ ಹೇಳ್ಬೋದು. ಅಂದ್ರೆ ಅರ್ಥ ಚಾಲುಕ್ಯರ ಕನ್ನಡ ತಿರುಳು ಕನ್ನಡ ಅಂತ ನಾವು ಹೇಳ್ಬೋದು ಮೋಟಾ ಮೋಟಿ. ಬಟ್ ಚಾಲುಕ್ಯ ದೊರೆಗಳ ಬಗ್ಗೆ ನಾನು ಹೇಳ್ತೀನಿ ಅತ್ಯಂತ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಅಂತಂದ್ರೆ, ಬಾದಾಮಿಯ ಬೆಟ್ಟಗಳಲ್ಲಿ ನೀವು ಹೋದ್ರಂದ್ರೆ ಚಪ್ಪಡಿ ಕಲ್ಲುಗಳು ಸಿಗ್ತಾವ, ಗುಹೆಗಳು ಸಿಗ್ತಾವ, ಗುಹೆ ಒಳಗೆ ಚಿತ್ರಗಳು ಸಿಗ್ತಾವ, ಗುಹಾ ಮಾನವನ ಮತ್ತೆ ಮೆಗಾಲಿಥಿಕ್ ನಿಯೋಲಿಥಿಕ್ ಸಿವಿಲೈಸೇಷನ್ ನಿಮ್ಗೆ ಸಿಗ್ತದ ಅಲ್ಲೇ. ಆ ನಿಯೋಲಿಥಿಕ್ ಜನರ ಮುಂದೆ ಬಂದು ಚಾಲುಕ್ಯರಾಗ್ತಾರೆ. ಅವರು ಚಾಲುಕ್ಯರಾಗುವಂತಹ ಹಂತದೊಳಗೆ ಅವರಿಗೆ ಅತ್ಯಂತ ಶ್ರೇಷ್ಠವಾದಂತಹ ಸಹಾಯವನ್ನ ಮಾಡಿದ್ದು ಹಂದಿ. ಯಾವುದು? ಕಾಡು ಹಂದಿ. ಯಾಕಂತಂದ್ರೆ ಅವರ ಸಿಂಬಲ್ ಚಾಲುಕ್ಯ ದೊರೆಗಳ ರಾಜಲಾಂಛನ ಯಾವುದು? ಕನ್ನಡದಾಗ ಹೇಳ್ರಿ. ಧನ್ಯವಾದಗಳು.
ಆಮೇಲೆ ವಿಜಯನಗರ ದೊರೆಗಳ ರಾಜ ಲಾಂಛನ ಯಾವುದು? ಹಂದಿ. ಆಮೇಲೆ ಹಲಸಿ ದೊರೆ, ಅದ ಹಲಸಿ ಕದಂಬರ ರಾಜ ಲಾಂಛನ ಯಾವುದು? ಹಂದಿ. ಪಲ್ಲವ ದೊರೆಗಳ ಮೊದಲ ದೇವರು ಯಾವುದು? ಹಂದಿ. ಅದಕ್ಕೆ ಆದಿವರಾಹ ದೇವಸ್ಥಾನ ಅಂತೇಳಿ ಅವ್ರು ಕಟ್ತಾರೆ. ಅದು ಯಾವಾಗ ಆದಿವರಾಹ ಅಂತ ಹೆಸರು ಪಡ್ಕೊಳ್ತು ಅದು ಬೇರೆ ವಿಷಯ. ಯಾವಾಗ ಹಂದಿ ಒಂದು ಈ ವಿಷ್ಣುವಿನ ಅವತಾರಗಳಲ್ಲಿ ಒಂದು ಅವತಾರ ಅಂತೇಳಿ ಹೆಸರು ಪಡ್ಕೊತು ಅದೊಂದು ಬೇರೆ ವಿಷಯ. ವಿ ವಿಲ್ ನಾಟ್ ಗೋ ಇನ್ ಟು ದಟ್. ಲೆಟ್ ಅಸ್ ಜಸ್ಟ್ ಕಮ್ ಟು ಬೇಸಿಕ್ ಹಿಸ್ಟ್ರಿ. ನಾನು ನಿಮ್ಗೆ ಹೇಳ್ತೀನಿ, ಹಂದಿಯ ಕೋರೆ ಹಲ್ಲುಗಳನ್ನ ನೋಡಿ, ಆ ಹಲ್ಲುಗಳನ್ನ ತಗೊಂಡು ಅದು ಹೆಂಗ ಗೆಡ್ಡೆ ಗೆಣಸುಗಳನ್ನ ಕಿತ್ಕೊಂಡು ತಿಂತದ, ಹಂಗ ಆ ಹಲ್ಲುಗಳಿಂದ ಗೆಡ್ಡೆ ಗೆಣಸುಗಳನ್ನ ಕಿತ್ಕೊಂಡು ತಿನ್ನೋದನ್ನ ಚಾಲೂ ಮಾಡಿದಂತ ಆದಿ ಮಾನವನಿಗೆ ಹಂದಿ ದೇವರಾಗಿ ಕಾಣಿಸ್ತದೆ. ಆ ಹಲ್ಲಿನ ಸಹಾಯದಿಂದ ತನ್ನ ಆಹಾರವನ್ನು ಹುಟ್ಟಿಸ್ಕೊಳ್ಳೋಕೆ ಚಾಲೂ ಮಾಡಿಂದ, ಅಗ್ರಿಕಲ್ಚರ್ ಅನ್ನ ಚಾಲೂ ಮಾಡಿಂದ ಅವನು ಚಾಲುಕಿ ಆಗ್ತದೆ. ಲೂ ಅಂತಂದ್ರೆ ಮನುಷ್ಯ, ಕಿ ಅಂದ್ರೆ ಭೂಮಿ, ಚಾ ಅಂತಂದ್ರೆ ದೊರೆ. ಈ ಭೂಮಿಯ ದೊರೆ ಚಾಲುಕಿ. ಅವ ತನ್ನ ಹಿಂದಿಂದು ತನಗೆ ಹೆಲ್ಪ್ ಮಾಡಿದಂತ ಹಂದಿಯನ್ನ ಮರೆಯಂಗಿಲ್ಲ. ನಿಮ್ಗೆ ಹೇಳ್ತೀನಿ, ಪಲ್ಲವ ದೊರೆಗಳು ಮೋಸ್ಟ್ಲಿ ಎತ್ತನ್ನ ಅಗ್ರಿಕಲ್ಚರ್ಗೆ ಬಳಸೋದನ್ನ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿರ್ಬೇಕು. ಯಾಕಂದ್ರೆ ಪಲ್ಲವರ ಒಂದು ಶಿಲಾಶಾಸನ ಹೇಳುತ್ತಾ, ಅವರ ಒಬ್ಬ ದೊರೆ 1,00,000 ಎತ್ತಿನ ಜೋಡಿಗಳು ಮತ್ತು ಸಂಪೂರ್ಣ ಉಳುವ ಸಾಧನಗಳನ್ನ ದಾನ ಮಾಡ್ತಾನೆ. 1,00,000. ಹಂಗಾಗಿ ಇರ್ಬೋದು ಪಲ್ಲವರ ರಾಜ ಲಾಂಛನ ಯಾವುದು? ಎತ್ತು. ರಾಷ್ಟ್ರಕೂಟರ ರಾಜ ಲಾಂಛನ ನೇಗಿಲು. ಸರ್ ಹೇಳಿದ್ರಿಲ್ಲ ನೇಗಿಲು. ನಾನು ನಿಮ್ಗೆ ಯಾಕೆ ಮಾತುಗಳು ಹೇಳಾಗ್ತೀನಿ ಅಂದ್ರೆ, ನಿಮಗೆ ಅಗ್ನಿ ದೊಡ್ಡ ಇನ್ನೊಂದಿಷ್ಟು ವಿಷಯಗಳನ್ನ ಹೇಳಿ ಮಾತು ಮುಗಿಸೋಣಂತ ನಿಮ್ಗೆ ಹೇಳ್ತೀನಿ. ಕುಂತಳ ಅನ್ನುವಂತ ಪದ, ಕುಂತಳ ಅನ್ನುವಂತ ಪದ, ಕುಂಟ್ ಕುನ್, ಕೂ ಅಂತಂದ್ರೆ ಭೂಮಿ, ಕೂ ಅಂತಂದ್ರೆ ನೇಗಿಲು, ಕುಂಥ ಅಂದ್ರೆ ನೇಗಿಲು ಹೊಡೆದಿರುವಂತ ಜಾಗ, ಕುಂತಳ ಅಂದ್ರೆ ನೇಗಿಲು ಹೊಡೆಯುವ ಮನುಷ್ಯನ ಜಾಗ ಅಥವಾ ದೇಶ, ಊರು. ಕುಂತಳ ದೇಶ ಕರ್ನಾಟಕಕ್ಕೆ ಇರುವಂತ ಬೇರೆ ಬೇರೆ ಹೆಸರುಗಳಲ್ಲಿ ಕುಂತಳ ದೇಶ ಅನ್ನೋದು ಒಂದು. ಏನ್ರಿ ರಂಟಿ ಕುಂಟಿ ಹೊಡ್ಕೊಂತ ಬದುಕಿದ್ರೆ ನಮ್ದು ಜೀವನ ಎಷ್ಟು ನಡೀತೈತ್ರಿ? ಅದಕ್ಕೆ ಎಲ್ಲ ಬಿಟ್ಕೊಟ್ಟಿವ್ರಿ ನಾವು, ಈಗ ಗೌಂಡಿ ಆಗ್ಯವ್ರಿ. ಏನಾಗ್ಯವ್ರಿ? ಗೌಂಡಿ ಆಗ್ಯವ್ರಿ. ಸರಿಯಾಗಿ ಮಳೆ ಬರಂಗಿಲ್ರಿ, ಅದಕ್ಕೆ ನಾವು ರಂಟಿ ಕುಂಟಿ ಎಲ್ಲ ಒಕ್ಕಟ್ಟಿವ್ರಿ. ನಾವು ಇವಾಗ ಕರಣಕ್ಕೆ ಹಿಡ್ಕೊಂಡಿವ್ರಿ. ಸೊ ಆ ಕುಂಟೆ, ಆ ಕುಂಟೆಯಿಂದ ಬಂದಿರೋದು ಕುಂತಳ. ನಾಂಕಿಲ್ ಅಂದ್ರೆ ಏನು? ನಾಂಕಿಲ್, ನಾಂಗಿಲ್ ಅತ್ಯಂತ ಪಕ್ಕಾ ದ್ರಾವಿಡ ಪದಗಳು ಇವು. ನಾಂಕಿಲ್, ನಾಂಗಿಲ್ ಅಂತಂದ್ರೆ ನೇಗಿಲು. ನೇಗಿಲು ಅನ್ನುವಂತ ಪದದಿಂದ ನಾಗ ಬಂದಿದೆ, ನಾಯರ್ ಬಂದಿದೆ, ನಾಗರ ಖಂಡ ಬಂದಿದೆ. ನಾಗರ ಖಂಡನೂ ಕೂಡ ಕರ್ನಾಟಕಕ್ಕೆ ಇರುವಂತ ಹಲವು ಹೆಸರುಗಳಲ್ಲಿ ಒಂದು. ಸೊ ನಾಗರ ಖಂಡ ಕೂಡ ಸ್ಟಾರ್ಟ್ ಆಗಿದ್ದು ನೇಗಿಲಿನಿಂದ, ಕಿಸು ಒಳನು ಸ್ಟಾರ್ಟ್ ಆಗಿದ್ದು ಭೂಮಿ ಅಗ್ರಿಕಲ್ಚರ್ ಇಂದ, ಸರಿನಾ? ಆಮೇಲೆ ಇಷ್ಟೆಲ್ಲ ಹೇಳಿದ್ಮೇಲೆ ಭಾರತನ ಯಾಕೆ ಬಿಟ್ಟಿರಿ ಅಂತ ಹೇಳಿ ಕೇಳ್ತೀರಿ. ನಾವು ಬಹಳ ಈ ಇವತ್ತಿನ ಕಾಲದೊಳಗೆ ನೀವು ನೋಡಿರ್ಬೇಕು, ಅದ ಲ್ಯಾಂಡ್ ಮಾಫಿಯಾಗಳು, ಅವರು ಅರ್ಧ ಕುಂಟೆ ಅಥವಾ 1 ಕುಂಟೆ 5 ಎಕರೆ 6 ಎಕರೆನ ಕೆರೆ ಒತ್ತುವರಿ ಮಾಡ್ಕೋತಾರೆ, ಕಾಡು ಒತ್ತುವರಿ ಮಾಡ್ತಾರೆ. ನಾನು ಅಂತವಲ್ಲ, ನಾ ಅಷ್ಟು ಸಣ್ಣ ಮನುಷ್ಯ ಅಲ್ಲ. ನಾನು ಸಂಪೂರ್ಣ ಸಬ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಒತ್ತುವರಿ ಮಾಡ್ಕೊಳಕತ್ತೀನಿ. ನಾನು ಇಡೀ ಸಂಪೂರ್ಣ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತಂದ್ರೆ ನಮ್ಮ ಕರ್ನಾಟಕ ಅಂತ ಹೇಳಾಕತ್ತೀನಿ, ನಮ್ಮ ಮಾಳವ ದೇಶ ಅಂತ ಹೇಳಾಕತ್ತೀನಿ. ಈಗ ನೋಡ್ರಿ, ನ್ಯೂ ಡೆಲ್ಲಿ ಅಂದ್ರೆ ದೆಹಲಿಯಲ್ಲಿ ಇರುವಂತಹ ಜವಾಹರಲಾಲ್ ನೆಹರು ಯೂನಿವರ್ಸಿಟಿ ಯಾವ ಊರ್ನಾಗ ಬಂದದ ಗೊತ್ತದ ನಿಮ್ಗೆ? ಭಾರ್ಗಾಂವ್. ಯಾವ ಊರ್ನಾಗ ಬಂದದ? ಭಾರ್ಗಾಂವ್ನೊಳಗೆ ಬಂದದ. ಭಾರ್ಗಾಂವ್ ಅಂತಂದ್ರೆ 12 ಜನರ ಊರು. 12 ಜನರ ಊರು. ಭಾರ ಅಂದ್ರೆ ಸುಮೇರಿಯನ್ ಭಾಷೆ ಒಳಗೆ ಭಾರ ಅಂದ್ರೆ ನೇಗಿಲು.
ಮಾಳವ ಭಾಷೆಯೊಳಗೆ ಭಾರ ಅಂದ್ರೆ ನೇಗಿಲು. ಭಾರ ಹೊತ್ಕೊಂಡು ಹೋಯ್ತಾವನೆ ಅಂತಂದ್ರೆ ನೇಗಿಲು ಹೊತ್ಕೊಂಡು ಹೋಯ್ತಾವನೆ ಅಂತ. ಇವತ್ತು ಏನ್ ಹೊತ್ಕೊಂಡ್ರು ಭಾರ ಆಗ್ತೈತಿ, ಅದರ ಸಲುವಾಗಿ ಭಾರ ಅಂತಂದ್ರೆ ತೂಕ ಅಂತ ಬಂದೈತಿ. ಭಾರ ಅಂತಂದ್ರೆ ಸುಮೇರಿಯನ್ ಭಾಷೆಯೊಳಗೆ ನೇಗಿಲು, ಭಾರತ ಅಂದ್ರೆ ದ ಲ್ಯಾಂಡ್ ಆಫ್ ದ ಫ್ಲೋ, ನೇಗಿಲಿನ ದೇಶ. ನಾನು ಇಷ್ಟೆಲ್ಲ ನಾನು ಕೊಟ್ಟೆ ಅಂತಂದ್ರೆ ಅಗ್ರಿಕಲ್ಚರ್ ಎಲ್ಲಿ ಸ್ಟಾರ್ಟ್ ಆಯಿತು, ಸಿವಿಲೈಸೇಷನ್ ಎಲ್ಲಿ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ಬಹಳಷ್ಟು ರಿಸರ್ಚ್ಗಳಾಗ್ಯಾವ. ಅದ್ರ ಬಗ್ಗೆ ಬಹಳಷ್ಟು ಮಂದಿ ಏನೇನೋ ಬರೆದು ಏನ್ ಮಾಡಿಬಿಟ್ಟಾರ ಅಂತಂದ್ರೆ, ಸುಮೇರಿಯಾ ದೇಶದೊಳಗೆ ಅಥವಾ ಸುಮೇರಿಯನ್ ನಾಗರಿಕತೆಯೊಳಗೆ ಪ್ರಪ್ರಥಮ ಬಾರಿಗೆ ಅಗ್ರಿಕಲ್ಚರ್ ಸ್ಟಾರ್ಟ್ ಆಯಿತು ಅಂತೇಳಿ 1772ಕ್ಕಿಂತ ಹಿಂದಿನ ಪುಸ್ತಕಗಳು ಹೇಳ್ತಾ ಇದ್ವು. ಆದರೆ ಜೆರಿಗೆ ಅನ್ನುವಂತ ಫ್ರೆಂಚ್ ಮನುಷ್ಯ ಮೆಹರ್ಗಂಜ್ ಬಗ್ಗೆ ಬರೆದ ಮೇಲೆ ಅಗ್ರಿಕಲ್ಚರ್ ಫಸ್ಟ್ ಸ್ಟಾರ್ಟ್ ಆಗಿದ್ದು ಇಂಡಿಯಾದೊಳಗೆ ಅನ್ನುವಂತ ಮಾತು ಬಂತು. ಆಮೇಲೆ ಮತ್ತೆ ಸ್ಕಾಲರ್ಸ್ ವಾದ ವಿವಾದಗಳನ್ನ ಮಾಡಿ ಹಂಗಲ್ಲ, ಅಲ್ಲೂ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗಿದೆ, ಇಲ್ಲೂ ಸ್ಟಾರ್ಟ್ ಆಗಿದೆ, ಇಂಡಿಪೆಂಡೆಂಟ್ ಆಗಿ ಬೇರೆ ಬೇರೆ ಕಾಲಘಟ್ಟದೊಳಗೆ ಸ್ಟಾರ್ಟ್ ಆಗ್ಯಾವು ಅನ್ನೋ ರೀತಿಯಲ್ಲಿ ಹೇಳಿದರು. ಸೊ ಭಾರತ ಇಸ್ ಕಂಟ್ರಿ ಆಫ್ ನೇಗಿಲು, ನೇಗಿಲು ಹೊಡೆಯುವವರ ದೇಶ. ನಾನು ನಿಮ್ಗೆ ಹೇಳ್ತೀನಿ, ನಾವು ಎಲ್ಲಿಯವರೆಗೆ ನೇಗಿಲು ಹೊಡೆಯುವ ಜನರಿಗೆ ಗೌರವ ಕೊಡ್ಲಿಕ್ಕತ್ತಿದ್ವಿ, ಅವರು ನಮ್ಮ ದೊರೆಗಳಾಗಿದ್ರು, ದೊಡ್ಡ ಪ್ರಮಾಣದಲ್ಲಿ ಅವರು ಈ ದೇಶವನ್ನು ಆಳ್ತಾ ಇದ್ರು, ನಮ್ಮನ್ನು ಕಾಪಾಡ್ತಾ ಇದ್ರು. ನೇಗಿಲು ಹೊಡೆಯೋದು ಏನ್ ದೊಡ್ಡ ಕೆಲಸ ಅಲ್ಲ ಅಂತೇಳಿ ಅರಬಿ ಮಾರವ ಹೇಳಿಂದ, ಚಿನ್ನ ಮಾರವ ಹೇಳಿಂದ, ಇವತ್ತು ಸಾಫ್ಟ್ವೇರ್ ಹುಡುಗ ಹೇಳಿಂದ ಏನಾಯ್ತು, ಆ ನೇಗಿಲು ಹೊಡೆಯುವ ಕೆಲಸ ಡೌನ್ ಆಯ್ತು. ಇರೋ ಲೆಕ್ಕ ಶಬ್ದ ಮಣಿ ದರ್ಪಣದೊಳಗ ಅವ ಏನ್ ಹೇಳ್ತಾನ, ಲ ಅಂದ್ರ ಲ ಅಂತ ಹೇಳ್ತಾನ, ಮತ್ತೇನೇನ್ ಹೇಳ್ತಾನ ಸರ್ ಅವ? ಹಾ, ಒಬ್ರು ಎದ್ ನಿಂತು ಚಂದ ಪೂರ ಹೇಳ್ಬಿಡ್ರಿ, ನೀವೇ ಶರಾರ ಇದ್ರಿ, ನೀವೇ ಹೇಳ್ರಿ ಹೇಳ್ರಿ. ಹಂಗಂದ್ರೆ ಏನರ್ಥ, ಅವೆಲ್ಲ ಒಂದ ಅಂತ ಅರ್ಥ? ಹೌದ್ ಸರ್, ಬೇರೆ ಬೇರೆ. ಹೆಂಗೆ ಅಂತ ಹೇಳ್ತಾನ, ಹೆಂಗಂತ ಹೇಳ್ತಾನ ಸರ್? ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್, ಸರ್, ಇರೋಲ್ಲ ಸರ್. ಥ್ಯಾಂಕ್ ಯು ಸರ್, ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ಐ ಆಮ್ ಸೋ ಹ್ಯಾಪಿ ಸರ್. ನಾನು ನನ್ನ ಭಾಷಣ ನಾನು ಏನಾದ್ರು ಅದರಿಂದ ಹೇಳ್ದಾರ ಮುಗಿಸಿದ್ರೆ ಭಾಳ ತಪ್ಪ ಆಗ್ತಿತ್ತು. ಆಕ್ಚುಲಿ ನನ್ನ ಪುಸ್ತಕದೊಳಗದ, ನೀವು ಹೇಳಿದ್ ಚಲೋ ಆಯ್ತು, ಅದನ್ನ ತಗೊಂಡು ಮತ್ತೆ ನಾನು ಲಕ್ ಬರ್ತೀನಿ. ನೇಗಿಲು, ಇದು ನೇಗಿಲಿಂದ ಒಂದು ಶಾರ್ಪ್ ಎಡ್ಜ್ ಇರ್ತದಲ್ಲ, ಆ ಶಾರ್ಪ್ ಎಡ್ಜ್ ವಿಚ್ ಈಸ್ ನಾರ್ಮಲಿ ಎ ಸ್ಟೀಲ್ ಆರ್ ಐರನ್ ಪೀಸ್, ದಟ್ ಈಸ್ ಕಾಲ್ಡ್ ಕುಳ ಅಥವಾ ಕುಳ ಅಂತ ಹೇಳ್ತಾರೆ. ನಿಮ್ಗೊಂದು ಮಾತು ಹೇಳ್ತೀನಿ, ಕೂ ಅಂತಂದ್ರ ಭೂಮಿ, ಕೂ ಅಂದ್ರ ನೇಗಿಲು, ಲ ಅಥವಾ ಲು ಅಂದ್ರ ಮನುಷ್ಯ. ನಿಮಗ ಕನ್ನಡದೊಳಗ ಈ ಸ್ತ್ರೀಲಿಂಗ ಏನೋ ಪುಲ್ಲಿಂಗ ಮತ್ತೆ ನಪುಂಸಕ ಲಿಂಗ ಅಂತ ಅನ್ನೋ ಒಂದು ಏನೋ ಒಂದು ಕಾನ್ಸೆಪ್ಟ್ ಬರ್ತಲ್ಲ, ನಿಮಗೊಂದು ವಿಷಯ ಹೇಳ್ತೀನಿ. ಬಾರಳು, ತೋರಳು, ನೋಡಳು, ಆ ಲು ಅನ್ನೋದು ಸುಮೇರಿಯನ್ ಭಾಷೆಯೊಳಗೆ ಗಂಡಿಗೆ ಆರೋಪವಾಗುವಂತ ಪದ, ಆದ್ರೆ ಕನ್ನಡದೊಳಗೆ ಲು ಅನ್ನೋದು ಹೆಣ್ಣಿಗೆ ಆರೋಪ ಆಗ್ಲಿಕ್ಕಿರ್ತದೆ. ಮತ್ತೆ ಧಾರಾಳು, ಗಂಡಿಗೆ ಆರೋಪ ಆಗ್ಲಿಕ್ಕಿರ್ತದೆ ಲು ಧಾರಾಳು. ದೊಡ್ಡಾಳು, ಲು ಅನ್ನೋದು ಇಲ್ಲಿ ಗಂಡಿಗೆ ಆರೋಪ ಆಗ್ಲಿಕ್ಕಿರ್ತದೆ. ಆ ಲು ಅನ್ನೋದು ಈ ಕುಳ ಅನ್ನುವಂಥದಕ್ಕೆ ನಾವು ಅದೊಂದು ನಪುಂಸಕ ಪದ ಅಂತ ತಗೊಂಡ್ರೆ, ಆ ಲು ಅನ್ನೋದು ಇಲ್ಲಿ ಕೂಗ ಅಪ್ಲೈ ಆಗ್ಲಿಕ್ಕಿರ್ತದೆ. ನಾನು ನಿಮ್ಗೆ ಅನಿಸ್ತದೆ ಯಾವುದೋ ಒಂದು ಹಂತದೊಳಗೆ ಈ ಲೂವನ್ನ ಒಂದು ಪರ್ಸೋನಿಫೈಡ್ ವರ್ಡ್ ಆಗಿ ಬಳಸ್ಯಾರ. ಕುಳ ಅಥವಾ ಕುಳು ಅಂದ್ರೆ ನೇಗಿಲನ್ನು ಆಳುವವ ಅಥವಾ ನೇಗಿಲಿನ ಮುಖ್ಯಸ್ಥ ಅನ್ನೋ ರೀತಿಯಲ್ಲಿ ತಗೊಂಡಾರ ಕುಳ. ಕುಳ ಆಮೇಲೆ ಸಂಪೂರ್ಣ ಭಾರತೀಯರಿಗೆ, ಭಾರತದವನು ಯಾವನೇ ಆಗ್ಲಿ ಬರ್ಮಾ ದೇಶಕ್ಕೆ ಹೋದ್ರೆ ಬರ್ಮಾ ದೇಶದ ಭಾಷೆಯಲ್ಲಿ ಆತನಿಗೆ
ಕುಳ ಅಂತ ಹೇಳ್ತಿದ್ರು, ಕುಳ ಅಥವಾ ಕುಲ. ಯಾಕಂತಂದ್ರೆ ನಾವು ಸ್ವಲ್ಪ ಇಲ್ಲೇ ನಮ್ಮನ್ನ ಯು ಹ್ಯಾವ್ ಟು ಎಕ್ಸ್ಕ್ಯೂಸ್ ಫಾರ್ ಒನ್ ರೀಸನ್. ಎಸ್ ಸರ್, ಕುಳ. ಆಮೇಲೆ ಈ ಇಲ್ಲಿ ಈ ಭಾಗದಲ್ಲಿ ಐತೆ ಇಲ್ಲ ಗೊತ್ತಿಲ್ಲ, ಮಳವಳ್ಳಿಯಲ್ಲಿ ಹೊಲೆಯರು ಮದುವೆಗೆ ಹೆಣ್ಣು ಕೇಳಲಿಕ್ಕೆ ಹೋದಾಗ ನಿಮ್ಮ ಕುಳ ಯಾವುದು ಅಂತ ಕೇಳ್ತಾರೆ. ಯಾವುದು ನಿಮ್ದು ಕುಳ ಯಾವುದು ಅಂತ ಕೇಳ್ತಾರೆ. ಮತ್ತೆ ಎರಡನೇ ಕ್ವಶನ್, ನಿಮ್ದು ತಳ ಯಾವುದು ಅಂತ ಕೇಳ್ತಾರೆ. ಕುಳ ಅಂತಂದ್ರೆ ವೇರ್ ಇಸ್ ಯುವರ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂಡ್ ಫ್ರಮ್ ವೇರ್ ಯು ಆರ್ ಕಮ್. ತಳ ಅಂತಂದ್ರೆ ವೇರ್ ಯು ಆರ್ ಸ್ಟೇಯಿಂಗ್ ಅಂತ. ನಾವು ಅದಕ್ಕೆ ಏನ್ ಹೇಳ್ಬೇಕು, ಮಾರಳ್ಳಿ ಮಾರಳ್ಳಿ ಕುಳ, ಮಳವಳ್ಳಿ ತಳ. ಬಿಕಾಸ್ ವಿ ಹ್ಯಾವ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಇನ್ ಮಾರಳ್ಳಿ ಅಂಡ್ ವಿ ಹ್ಯಾವ್ ಅವರ್ ಹೌಸ್ ಇನ್ ಮಳವಳ್ಳಿ. ಐ ಆಮ್ ಟೆಲ್ಲಿಂಗ್ ಒನ್ ಥಿಂಗ್, ದಿಸ್ ಇಸ್ ಅ ಕ್ವಶನ್. ಆಮೇಲೆ ನಿಮ್ ಹೆಣ್ಣು ದೇವ್ರು ಯಾವುದು, ಮದ್ದೂರಮ್ಮ. ಗಂಡು ದೇವ್ರು ಯಾವುದು, ಮಾದಪ್ಪ. ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಸಾಮಾನ್ಯವಾಗಿ ಗೌರ್ಮೆಂಟ್ ರೆಕಾರ್ಡ್ಸ್ ಗಳಲ್ಲಿ ಒಬ್ಬ ಮನುಷ್ಯನೆಲ್ಲ ಐಡೆಂಟಿಫೈ ಮಾಡ್ಲಿಕ್ಕೆ ಇವತ್ತು ಕೆಟಗರಿ ಎ, ಕೆಟಗರಿ ಬಿ, ಏನೇನೋ ಒನ್ ಕೆಟಗರಿ, ಟೂ ಕೆಟಗರಿ, ಟೂ ಎ ಕೆಟಗರಿ, ಎಸ್ ಸಿ ಎಸ್ ಟಿ ಜನರಲ್ ಮೆರಿಟ್ ಅಂತ ಮಾಡ್ಯಾರ. ನಾನು ನಿಮ್ಗೆ ಹೇಳ್ತೀನಿ, ನೀವು ಯಾವ ಹತ್ತಂಗಿಲ್ಲ ಲಗ್ನಕ್ಕೆ ಹೋದಾಗ, ನಿಮ್ಮ ಕುಳ ತಳ ಗಂಡು ದೇವರು ಹೆಣ್ಣು ದೇವರು ಕೇಳ್ತಾರ. ಸರ್ ಕುಳ ಇದಾಯ್ತಾ, ನೀವು ಯಾವುದೇ ಒಂದು ದೇಶ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಅಥವಾ ಭಾರತಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಾನೆಚ್ಚು ದೇಶದ ಪ್ರಾಂತದ ಹೆಸರನ್ನ ತಗೊಳ್ಳೋಕೆ ಶುರು ಮಾಡಿದ್ರೆ ಈ ಕುಳ ಅಥವಾ ನೇಗಿಲು ಅನ್ನೋದಕ್ಕಿಂತ ಸ್ಟಾರ್ಟ್ ಆಗ್ತವೆ. ಫಾರ್ ಎಕ್ಸಾಂಪಲ್, ಇನ್ನೂ ಬಹಳಷ್ಟು ಇದಾವೆ, ಬಹಳಷ್ಟು ಪದಗಳು. ಆ ಯಮೆಂಗಿರ್, ಸುಮೇರಿಯನ್ ಭಾಷೆಯೊಳಗೆ ಯಮೆ ಅಂದ್ರೆ ನೇಗಿಲು, ಸುಮೇರಿಯನ್ ಭಾಷೆಯೊಳಗೆ ಯಮೆ ಅಂದ್ರೆ ನೇಗಿಲು, ಯಮೆಂಗಿರ್ ಅಂದ್ರೆ ನೇಗಿಲು ಹೊಡೆಯುವವರು ಇರುವಂತಹ ಜಾಗ ಅಥವಾ ನೇಗಿಲು ಹೊಡೆಯುವವರ ಕೇರಿ. ಪುಲಗೇರಿ, ಪುಲಗೇರಿ ಅಂತಂದ್ರೆ ಪುಲ್ ಅಂದ್ರೆ ನೇಗಿಲು, ಪುಲ್ ಹೊಡೆಯುವವರ ಕೇರಿ ಪುಲಗೇರಿ. ತುಳು ಭಾಷೆಯೊಳಗ ಪುಲಿ ಅಂತಂತಂದ್ರ ಸಿರಿ ಸಂಪತ್ತು. ಸಿರಿ ಸಂಪತ್ತು ಎಲ್ಲಿಂದ ಬರ್ತದ, ಪುಲ್ಲಿಂದ ಬರ್ತದ. ಪುಲ್ ಅಂತಂತಂದ್ರ ಇವತ್ತು ಹೊಲದಿಂದ ಬಂದಿರುವಂತದ್ದು. ಇಟ್ಸ್ ಓಕೆ. ಸೊ ನಾನು ನಿಮಗೆ ಅತ್ಯಂತ ಏನು ಸಿಂಪಲ್ ಆಗಿ ಒಂದಿಷ್ಟು ವಿಷಯಗಳನ್ನ ಹೇಳ್ಬೇಕು ಅಂತ ಇದ್ದೆ. ನಾವು ಹೇಳ್ತಾ ಹೋದ್ರೆ ಬಹಳಷ್ಟು ಇದೆ, ಬಟ್ ಐ ಆಮ್ ವೆರಿ ಹ್ಯಾಪಿ. ನಾನು ನಿಮ್ಗೆ ಏನು ಒಂದು ಹಂತದವರೆಗೆ ನಿಮ್ಗೆ ನನ್ನ ಫಿಲಾಸಫಿನ, ತಿರುಳು ಕನ್ನಡ ಅಂದ್ರೆ ಏನು, ಕನ್ನಡ ಅಂದ್ರೆ ಏನು, ಕನ್ನಡದ ಭಾಷಾವಾರು ಇದು ಕನ್ನಡದ ಪ್ರಾಂತಗಳ ಹೆಸರುಗಳು ಹೆಂಗ್ ಬಂದವ ಅದನ್ನ ನಾನು ಹೇಳೇನಿ ಅಂತ ಅನ್ಕೋತೀನಿ. ಇಷ್ಟು ಸಾಕಂತ ಅನ್ಕೋತೀನಿ. ಯಾರಾದ್ರೂ ಮತ್ತೆ ಏನಾದ್ರು ಕ್ವಶನ್ ಕೇಳೋದಿದ್ರೆ ಪ್ಲೀಸ್ ಕೇಳ್ರಿ, ಯಾಕಂದ್ರೆ 2 ಗಂಟೆ ಆಗಿದೆ. ನಿಮ್ಗೇನು ಕ್ವಶನ್ ಕೇಳಿ ನಾವು ಹೋಗ್ತೀವಿ ಅಂತಂದ್ರೆ ದಯಮಾಡಿ ಯು ಕ್ಯಾನ್ ಟೇಕ್ ಯುವರ್ ಲಿಬರ್ಟಿ. ಪ್ಲೀಸ್ ಯಾರ್ಯಾರು ಕೇಳಬೇಕು ಅಂತಂದ್ರೆ ಪ್ಲೀಸ್ ಆಸ್ಕ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನನಗೆ ಇವತ್ತು ಇಷ್ಟು ಇಲ್ಲಿ ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ಧನ್ಯವಾದಗಳು. ಹಾ ಹೇಳಪ್ಪ. ಯಾಕೆ ಕಾಯ್ಬೇಕು? ಒಂದ್ ಈಗ ಕನ್ನಡಕ ಶಾಸ್ತ್ರೀಯ ಸ್ಥಾನಮಾನ ಕಾಯ್ಲಿಕ್ಕೆ 2000 ಯಾಕೆ ಕಾಯ್ಬೇಕಾಯ್ತು ಅಂತ ನಾನು ನಿಮಗೆ, ಐ ವಿಲ್ ನಾಟ್ ಟಾಕ್ ಅಬೌಟ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್, ಐ ವಿಲ್ ನಾಟ್ ಟಾಕ್ ಅಬೌಟ್ ಪೊಲಿಟಿಕಲ್ ಇಶ್ಯೂಸ್, ಐ ವಿಲ್ ಟಾಕ್ ಅಬೌಟ್ ಸಮ್ ಕಲ್ಚರಲ್ ಇಶ್ಯೂಸ್. ನಾವು ಎಷ್ಟು ಮಂದಿ ಕರೆನ ಕನ್ನಡ ಮಾತಾಡ್ತೀವಿ? ನಾವು ಎಷ್ಟು ಮಂದಿ ವೇದಿಕೆಗಳ ಮೇಲೆ ಬಂದು ನಾವು ಮನೆಯ ಮಾತಾಡೋ ಭಾಷೆ ಮಾತಾಡ್ತೀವಿ, ನಮ್ಮ ಅವನ ಕುಟ ಮಾತಾಡೋ ಭಾಷೆ ಮಾತಾಡ್ತೀವಿ? ನಾವು ಎಲ್ಲಿವರೆಗೆ ನಮ್ಮ ಅಣ್ಣತಮ್ಮಗಳು ಕೂಟಾಗ, ನಮ್ಮ ಜಾತಿ ಮಂದಿ ಕೂಟಾಗ ನಾವು ಮಾತಾಡೋ ಭಾಷೆನ ನಾವು ವೇದಿಕೆಗಳಲ್ಲಿ ಬಳಸಂಗಿಲ್ಲ, ನಮ್ಮ ಬರಹಗಳಲ್ಲಿ ಬಳಸಂಗಿಲ್ಲ, ಅಲ್ಲಿಯವರೆಗೆ ನಮ್ಮ ಭಾಷೆಗೆ ಬೆಲೆ ಇಲ್ಲ. ನಾ ಅದಕ್ಕೆ ಒಂದು ರೂಢಿ ಮಾಡ್ಕೊಂಡೇನಿ, ಎಲ್ಲಾರ ಹೋಗ್ಲಿ ನಾ ಇದೇ ಭಾಷೆ ಮಾತಾಡ್ತೀನಿ, ಧಾರವಾಡ ಭಾಷೆದಾಗ ಮಾತಾಡ್ತೀನಿ. ಬೆಂಗಳೂರಿನ ಸತ್ತಿಗೆ ಏನೋ, ಮೈಸೂರಿನ ಸತ್ತಿಗೆ ಎಲ್ಲಿ ಹೋದ್ರು ಹಿಂಗ ಮಾತಾಡ್ತೀನಿ. ಮಂದಿಗೆ ಅರ್ಥ ಆದ್ರೆ ಚಲೋ ಆಯ್ತು, ಅರ್ಥ ಆಗ್ಲಿಲ್ಲ ಅಂದ್ರೆ ಬಾ ಚಲೋ ಆಯ್ತು. ಶಾಸ್ತ್ರೀಯ ಸ್ಥಾನಮಾನ ನಮ್ಗೆ ಯಾಕೆ ಸಿಕ್ಕಿಲ್ಲ ಅಂದ್ರೆ ನಾವು ಮೂಗ್ನೇ ಮಾತಾಡೋದು ಬಿಟ್ಟೇವಿ, ನಾವು
ಏನೋ ಈ ಸ ಶ ಮತ್ತ ಹ ಏನೇನೋ ರ ಳ ಏನೇನೋ ಅದಾವ ಅವನ್ನೆಲ್ಲ ಚೆನ್ನಾಗಿ ಹೇಳೋದನ್ನ ಕಲ್ತೀವಿ. ಅದಕ್ಕೆ ಏನಾಗ್ಯದ ಏನ್ಪ ಸಾಹಿತ್ಯಿಕ ಆಧಾರಗಳು ಇರೋಲೇಕ ಅದ ಸರ್ ನಾನು ನಿಮ್ಗೆ ಹೇಳ್ತೀನಿ. ಸಿ ವಿ ವಿಲ್ ನಾಟ್ ಡಿಸ್ಕಸ್ ಆನ್ ದಟ್ ಲೈನ್. ವೈ? ಬಿಕಾಸ್ ನಿನಗೆ ನಾನು ನೌಕರಿ ತಗೋಬಾರ್ದು ಅಂತ ವಿಚಾರ ಮಾಡ್ತೀನಿ ಅಂತ ತಿಳ್ಕೊ. ನಿನಗೆ ನಾನು ಒಂದು ನೌಕರಿ ಕೊಡಬಾರ್ದು. ಆ ನೌಕರಿಗೆ ನೀನು ಎಲಿಜಿಬಲ್ ಅದೀವಿ ಗೊತ್ತದ. ನಾ ಏನ್ ಮಾಡ್ಬಿಡ್ತೀನಿ, ನಿಂದ ಕ್ವಾಲಿಫಿಕೇಶನ್ ಎಲ್ಲ ತರಿಸ್ಕೊಳ್ತೀನಿ, ಬೇರೆ ನನಗೆ ಬೇಕಾದವ್ರದ್ದು ನೋಡ್ಕೋತೀನಿ, ಏನ್ ಮಾಡ್ತೀನಿ, ಈ ಡೇಟ್ ಆಗಿಂದ ಹುಟ್ಟಿದವರು ನಮಗೆ ನೌಕರಿ ಕೊಡೋಗಿಲ್ಲ ಅಂತ ಒಂದು ಹೇಳ್ತೀನಿ. ಇಲ್ಲ ಅಂತಂತಂದ್ರ ನೀನು ನೀನು ಎಂ ಎ ಮಾಡಿರ್ತಿದ್ದಿ, ನೀನು ಏನೇನೋ ಮಾಡಿರ್ತಿದ್ದಿ, ಅವ್ರಿಗಿವ್ರಿಗೂ ಸಮ ಇರ್ತೈತಿ, ಆಯ್ತು ಈ ಸರ್ಟಿಫಿಕೇಟ್ ಅನ್ನ ಇದಕ್ಕೆ ಈ ಡೇಟ್ಗಿಂತ ಮೊದಲು ಯಾರು ತಗೊಂಡ್ರೆ ಅವ್ರು ಎಲಿಜಿಬಲ್ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೀನಿ. ಅಲ್ಲಿಗೆ ನೀವು ಹೋದಿ ನೀನು ಮನೆಗೆ, ಯು ಅಂಡರ್ಸ್ಟ್ಯಾಂಡ್? ಈ ತರ ಪೊಲಿಟಿಕಲ್ ಇಶ್ಯೂಸು, ಈ ತರ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ನಮ್ಗೆ ಬೇಡ. ನಾವು ಏನ್ ಮಾಡ್ಬೇಕು, ನಮಗೆ ಶಾಸ್ತ್ರೀಯ ಸ್ಥಾನಮಾನ ಸಿಗ್ಬೇಕು ಅಂತಂದ್ರ ನಮ್ಮ ಕನ್ನಡನ ನಮ್ಮ ಮನೆ ಒಳಗೆ ಹೆಂಗ್ ಮಾತಾಡ್ತಾರ ಹಂಗ್ ಮಾತಾಡೋಣ. ಎಲ್ಲಾರ ಅಪ್ಪಿ ತಪ್ಪಿ ಸತಿಗೆ ನಮ್ಗೆ ಗೊತ್ತಿಲ್ಲದ ಹಂಗ ನಮ್ಮ ನಮ್ಮದಲ್ಲದ ಪದಗಳು ನಮ್ಮ ಭಾಷೆ ಒಳಗ, ನಮ್ಮ ಮಾತಿನೊಳಗ, ನಮ್ಮ ಬರವಾದೊಳಗ ನುಸುಳಿ ಬಂದಾವ ಅಂತಂದ್ರ ಅವ್ನ ತಗದ್ ಒಕ್ಕಟ್ಟೋಣ. ಯಾರು ಓದವು ಆ ಪದಗಳು ಅವ್ರಿಗೆ ಎತ್ಕೊಂಡು ಹೋಗ್ಲಿ, ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಲಿ. ಅವನ ಪದಗಳನ್ನ ಇಟ್ಕೊಂಡು ನೀವು ಎಷ್ಟು ದಿವಸ ಬದುಕ್ತೀರಿ? ಅವನು ಅವನು ಹೇಳುವಂತ ಭಾಷೆಯನ್ನ ನೀವು ಕಲ್ತಿಲ್ಲ ಅಂತೇಳಿ ಯಾಕೆ ಸೊರಗ್ತೀರಿ? ಏ ಏನ್ ನಿನಗ ಸರಿತ್ನಂಗ ಗರುಡ ಅನ್ನಕ್ಕೆ ಬರೋದಿಲ್ಲ ಅಲ್ಲಲ್ಲಿ, ನೀನು ಗಲ್ಡ ಅಂತೀಯ ಅಲ್ಲಲ್ಲಿ ಅಂದ್ರೆ ಏನ್ ಮಾಡ್ಬೇಕು ನಾವು? ಕರೆ ಹೇಳ್ಬೇಕಂದ್ರೆ ಸುಮೆ ಇದು ಹೊಯ್ಸಳರ ಸೈನ್ಯಕ್ಕ ಗಲ್ಡ ಅಂತ ಹೇಳ್ತಾ ಇದ್ರು. ಇವತ್ತು ಗಲ್ಡ್ ಅಂತಂದ್ರ ಪೊಲೀಸ್ ಮ್ಯಾನ್, ಮಾಳವ ಭಾಷೆ ಒಳಗ ಗಲ್ಡ ಅಂತಂದ್ರ ಇದ ಪೊಲೀಸ್ ಮ್ಯಾನ್ ಸೈನಿಕ. ಆದ್ರೆ ದೇವಸ್ಥಾನದ ಮುಂದೆ ನಿಲ್ಲಿಸ್ತಾ ಇದ್ದದ್ದು ಗಲ್ಡ್ ಗಂಬ, ಅದು ಗರುಡ ಗಂಬ ಅಲ್ಲ, ಅದು ಹತ್ತು ಬಂದು ಕುಂದರ್ಲಿ ಅಂತೇಳಿ ಮಾಡಿದಂತ ಕಂಬ ಅಲ್ಲ. ಸಾಂಸ್ಕೃತಿಕವಾಗಿ ಮಾಳವ ಸಂಸ್ಕೃತಿಯನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಅಂತಂದ್ರ ಅವ ಸೈನಿಕ ಅದ್ರ ಮೇಲೆ ಏರ್ತಿದ್ದ. ಇಲ್ಲೇ ಮೈಲಾರ್ ಲಿಂಗನ ಗುಡಿಯಾಗ ಅವ ಏರ್ ನಿಂದಿರ್ತಾನಲ್ಲ, ಅದು ಜಾತ್ರೆ ನಡೆಯುವಾಗ ಹಂಗ ಅವ ಏರ್ ನಿಂದಿರ್ತಿದ್ದ. ಜಾತ್ರೆ ಮುಗಿದ್ರಿಂದ ಅವ ಇಳಿದು ಬರ್ತಿದ್ದ. ಅಲ್ಲಿ ಮ್ಯಾಲೆ ಯಾಕೆ ಏರ್ತಿದ್ದ ಅಂತಂದ್ರ ಜಾತ್ರೆಗ ಏನೇನು ತಪ್ಪು ನಡೀತದ, ಯಾರ್ದ ಹೆಣ್ಮಕ್ಳು ಸೀರೆ ಎಳಿಲಿಕ್ಕತ್ತಾರ, ಅವ್ರದ್ದು ಚೈನ್ ಕಿತ್ಕೊಳಕತ್ತಾರ, ಒಂದು ಕೊಲೆ ಆಗ್ಲಿಕ್ಕತ್ತದ, ಅವ ಅಲ್ಲಿ ನಿಂತು ನೋಡ್ತಿದ್ದ. ಅಲ್ಲಿಂದ ಅವ ಕೂಗಿ ಹೇಳ್ತಿದ್ದ. ಜಾತ್ರೆ ಒಳಗ ಒಂದಲ್ಲ, ಈ ಗುಲ್ಬರ್ಗ ಕಡೆ ಹೋದ್ರೆ ಐದು ಆರು ಗಲ್ಡ ಗಂಬಗಳು ಇರ್ತಾವ ಒಂದು ದೇವಸ್ಥಾನಕ್ಕ. ನೀವು ಒಂದು ಗರುಡ ಗಂಬ ಅಂತ ಬಗ್ಗೆ ಮಾತಾಡಕತ್ತೀರಿ. ಗರುಡ ಗಂಬ ಅಂತಂದ್ರೆ ಅದು ಹದ್ದು ಬಂದು ಕುಂದ್ರೋದು ಅಥವಾ ವಿಷ್ಣುವಿನ ವಾಹನ ಅಂತ ಹೇಳಾಗತ್ತೆ. ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮದಲ್ಲದ ಸಂಸ್ಕೃತಿಯನ್ನ ನೀವು ನಮ್ಮ ಸಂಸ್ಕೃತಿ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ದೇಶದೊಳಗೆ. ನಮ್ಮದಲ್ಲದ ಭಾಷೆಯನ್ನ ನಮ್ಮ ಭಾಷೆ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾ ಇನ್ನು ಹೇಳ್ಕೊಂತ ನನ್ನದಲ್ಲದ ಧರ್ಮವನ್ನ ನಾನು ನನ್ನ ಧರ್ಮ ಅಂತೇಳಿ ಒಪ್ಕೊಳಾಗತ್ತೀನಿ. ಮೂರು ಕಲ್ಲಿಟ್ಟು ಗಿಡದ ಬುಡಕ್ಕ ಆ ಗಿಡಕ್ಕ ಪೂಜೆ ಮಾಡೋದಕ್ಕ ಯಾವ ಧರ್ಮ ಅಂತ ಹೇಳ್ತೀನಿ? ಹೊಳೆ ದಡಿ ದಡದ ಬುಡಕ್ಕ ಹೊಳೆ ದಂಡಿ ಒಳಗೆ ನಿಂತುಕೊಂಡು ಹೊಳೆಗೆ ನಮಸ್ಕಾರ ಮಾಡೋದಕ್ಕೆ ಯಾವ ಯಾವ ಧರ್ಮ ಅಂತ ಹೇಳ್ತೀನಿ? ಅದೇ ದೇವರು, ಅದಕ್ಕೆ ಯಾವ ಧರ್ಮ ಅಂತ ಹೇಳ್ತೀರಿ? ಹಿಂಗಾಗಿ ನಾನು ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಇರೋ ಲೆಕ್ಕ ನೀವು ಓಕೆ ಐ ಥಿಂಕ್ ಐ ಆನ್ಸರ್ಡ್ ಯು. ಬತ್ ಯಾರು ಮಾತಾಡೋರಿದ್ರೆ ದಯಮಾಡಿ ಕೇಳೋರಿದ್ರೆ ಹೇಳ್ರಿ. ಏನ್ ಸರ್ ಸಾಕಲ್ಲ ಸರ್? ಯಾ ಎಸ್ ಸರ್. ಹೌದು, ಸರ್ ನಾನು ನಿಮಗೊಂದು ಮಾತು ಹೇಳ್ತೇನೆ. ವಿ ಎಸ್ ಸ್ಮಿತ್ ಅಂತೇಳಿ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಒಂದು ಪುಸ್ತಕ ಬರ್ತಾರೆ, ಪಬ್ಲಿಷ್ಡ್ ಬೈ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಅದರೊಳಗೆ ಅವ ಹೇಳ್ತಾನ ಅಲೆಕ್ಸಾಂಡರ್ ಇಂಡಿಯಾಕ್ಕೆ ಬಂದಾಗ ಅವನನ್ನ ಎದುರಿಸಿದವರು ಮಲ್ಲೋಯಿಗಳು ಅಂತ ಹೇಳ್ತಾನೆ. ಆ ಮಲ್ಲೋಯಿಗಳೇ ಮಲ್ಲರು ಅಂತೇಳಿ ಅವನ ಹೇಳ್ತಾನೆ. ನಿಮ್ಮ ಟಾಲೆಮಿ ಏನಂತ ಬರೀತಾನೆ ಅವರನ್ನ ಮಲ್ಲೋಯಿಗಳು ಅಂತ ಹೇಳ್ತಾನೆ. ವಿ ಎಸ್ ಸ್ಮಿತ್ ಅವರನ್ನ ಮಲ್ಲರು ಅಂತ ಹೇಳ್ತಾನೆ. ಗುಸ್ತವ್ ಒಪರ್ತ್ ಅವರನ್ನ ಮಾಳವರು ಅಂತ ಹೇಳ್ತಾನೆ. ಮಾಳವರು ಅಂತಂದ್ರೆ ಅವರು ಕರ್ನಾಟಕರು. ಅಲೆಕ್ಸಾಂಡರ್ನನ್ನ ತಡೆದು ನಿಲ್ಲಿಸಿದವರು ಕರ್ನಾಟಕರು. ನಿಮ್ಗೊಂದು ಮಾತು ಹೇಳ್ತೀನಿ, ಆ ದೊರೆ ಅವನನ್ನ ಅವನನ್ನ ಸೆರೆ ಮಾಡಿ ತಗೊಂಡು ಹೋಗ್ತಾರಲ್ಲ, ಆ ದೊರೆಯ ಹೆಸರೇನು? ಪೌರಸ್.
ಇನ್ನು ಅವನಿಗೆ ಏನೇನು ಹೆಸರು ಅದಾವ? ಪುರುರವ, ಪೌರವ ಇರೋ ಲೆಕ್ಕ, ಪುರುರವ ಪೌರವ ಪೌರಸಿ ಇರೋ ಲೆಕ್ಕ. ನಿಮ್ಗೊಂದು ಮಾತು ಹೇಳ್ತೀನಿ, ಯಾರ ಈ ಪದಗಳನ್ನ ಕೇಳಿರಿ, ಊರಮ ಊರಬ ಊರಮ ಕೇಳಿರಿ. ನಾನ್ ನಿಮ್ಗೆ ಹೇಳ್ತೀನಿ, ಮೊದಲು ಊರಾಗಿಂದು ಪಂಚಾಯತಿ ಮಾಡ್ತಿದ್ದವರು ಊರಾವ, ಊರಿನ ಮುಖ್ಯಸ್ಥಗ ಊರಾವ ಅಂತ ಹೇಳ್ತಿದ್ರು, ಅವನ ಎಲ್ಲ ಮಾಡ್ತಿದ್ದ. ಆದ್ರೆ ಇವತ್ತು ಯಾರೇ ಊರಿನಿಂದ ಬಂದ್ರು ಊರಾವ. ನಾನ್ ನಿಮ್ಗೆ ಹೇಳ್ತೀನಿ, ಐ ರಿಯಲಿ ರಿಯಲಿ ಡೌಟ್ ಪುರುರವ ಅನ್ನೋದು ಅವನ ಹೆಸರು ಆಗಿರ್ಲಿಕ್ಕಿಲ್ಲ, ಅವನ ಪೋಸ್ಟ್ ಅಂತ ನಾನು ವಿಚಾರ ಮಾಡ್ತೀನಿ. ಪುರ್ ಅಂದ್ರೆ ಊರು, ಊರ್ ಅಂದ್ರೆ ಊರು, ಅವ ಪುರುರವ ಪುರುರವ. ಮೂಗ್ನ್ಯಾಗ ಅವರು ಹೇಳೋದನ್ನ ಬಿಟ್ಟಾರ, ಅದಕ್ಕೆ ಅದು ಪುರುರವ ಆಗ್ಯದ. ಮೂಗ್ನ್ಯಾಗ ಹೇಳಿದ್ರವ ಪುರುರವ, ಆ ಪುರುರವನ್ನ ಅವ್ರು ಎತ್ಕೊಂಡು ಹೋಗ್ತಾರ. ಆಮೇಲೆ ಅವಾಗ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಗವರ್ಮೆಂಟ್ಸ್ ವೇರ್ ದೇರ್, ಕಿಂಗ್ಡಮ್ಸ್ ವೇರ್ ದೇರ್, ಅಂಡ್ ಬುದ್ಧ ವಾಸ್ ಆಲ್ಸೋ ಫ್ರಮ್ ಎ ಡೆಮೋಕ್ರೆಟಿಕಲಿ ಎಲೆಕ್ಷನ್ ಆಗ್ತಾ ಇದ್ದಂತ ಒಂದು ರಾಜ್ಯದವನವರು. ಅಂಡ್ ಬುದ್ಧನು ಕೂಡ ಒಬ್ಬ ಮಲ್ಲ, ಅಂಡ್ ಅವನು ತನ್ನ ತಾನು ಸಾಯುವ ಕಾಲದಲ್ಲಿ ಮಲ್ಲರ ಮಧ್ಯದಲ್ಲಿ ತಾನು ಸಾಯ್ಬೇಕು ಅಂತೇಳಿ ಹೋಗ್ತಾನ, ಯಾರು ಬುದ್ಧ. ಸೊ ಆ ಪುರುರವ ಅಲೆಕ್ಸಾಂಡರ್ನಿಗೆ ಹೇಳ್ತಾನೆ, ಯಾಕೆ ಯುದ್ಧಕ್ಕೆ ಬಂದಿದೀಯ ಅಂತ ಕೇಳ್ತಾನೆ. ನಮಗೆ ಚಿನ್ನ ಬೇಕು, ಲ್ಯಾಂಡ್ ಇದು ಅದು ಬೇಕು ಇದು ಬೇಕು ಅಂತ, ಅವೆಲ್ಲಾನು ಕೊಡ್ತೀವಿ ಅಂತಾನೆ. ಆಯ್ತು ಕೊಡು ಅಂತಾನೆ. ಕೊಟ್ಟಿಂದ ಮತ್ತೆ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್ ಬಿಟ್ವೀನ್ ದ ಟೂ. ಅದಾದ್ಮೇಲೆ ಮತ್ತೆ ಅವನ ಸೈನಿಕರು ಕೂಡ ಸುಸ್ತಾಗಿರ್ತಾರೆ, ಮತ್ತೆ ಅವ್ರಿಗೆ ಬೇಕಾಗಿದ್ದೆಲ್ಲ ಸಿಗ್ತದೆ, ಅವ್ರಿಗೆ ವಾಪಸ್ ಹೋಗ್ಲಿಕ್ಕೆ ದೋಣಿಗಳನ್ನ ಮತ್ತೆ ಮಾರ್ಗವನ್ನ ಹೇಳ್ಕೊಡ್ತಾರ, ಯಾರು ಈ ಪುರುರವನ ಕಡೆಯ ಜನರು ಮತ್ತೆ ಮಲ್ಲೋಯಿಗಳು ವಾಪಸ್ ಹೋಗ್ತಾರ. ಓಕೆ, ಥ್ಯಾಂಕ್ ಯು. ಮತ್ತೆ ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು. ತಾವು ಇಷ್ಟು ನಮ್ ಸರ್ ಆಕ್ಚುಲಿ ಈಗ ತಾವು ನೋಡಿರಿ ನಮ್ಮ ಬರ ನಮ್ಮ ಕುಂದ್ರಿ ಸರ್ ಸರ್ ನಮ್ಮ ಎಲ್ಲಾ ಎಚ್ ಆರ್ ಎಚ್ ನಮ್ಮ ತಿರುಳು ಕನ್ನಡದ ಬಗ್ಗೆ ಬಂದಿರುವಂತಹ ಪುಸ್ತಕಗಳು, ಕನ್ನಡದಲ್ಲಿ ಬಂದಿರುವಂತಹ ಪುಸ್ತಕಗಳು ಏನ್ ಮಾಡಿದ್ರು, ಈ ನಾಲ್ಕು ಊರುಗಳು ಮತ್ತೆ ನಾಲ್ಕು ಊರುಗಳ ಮಧ್ಯದಲ್ಲಿ ಇದ್ದಂತ ಹಳ್ಳಿಗಳಲ್ಲಿ ಅದ ಅದನ್ನ ನಾಲ್ಕು ಊರಿನ ಬೌಂಡ್ರಿಗಳು ಮತ್ತೆ ಮಧ್ಯದಲ್ಲಿ ಇದ್ದಂತ ಊರುಗಳಲ್ಲಿ ತಿರುಳು ಕನ್ನಡ ಇತ್ತು ಅಂತ ಹೇಳ್ತಾರ. ನೀವು ಅದನ್ನ ಬಿ ಎಲ್ ರೈಸ್ ಅವರು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಿದ್ದನ್ನು ಮಜಾ ತಗೋರಿ. ಇಫ್ ಯು ವಾಂಟ್ ಐ ವಿಲ್ ರೀಡ್ ಅವನು ಅವರು ಬಿ ಎಲ್ ರೈಸ್ ಅವರು ಏನ್ ಟ್ರಾನ್ಸ್ಲೇಷನ್ ಮಾಡ್ತಾರ ಅಂದ್ರೆ, ಆ ನಾಲ್ಕು ಊರಿನಾಗ ಏನ್ ಮಾತಾಡ್ತಿದ್ರು ಅದಷ್ಟ ತಿರುಳು ಕನ್ನಡ ಅನ್ನೋ ರೀತಿ ಒಳಗೆ ಟ್ರಾನ್ಸ್ಲೇಷನ್ ಆಗ್ಯದ. ಬಟ್ ನಾನ್ ನಿಮಗೂ ಗೊತ್ತದೆ, ಇಟ್ ನಾಟ್ ದಟ್ ನಾನೇ ಫಸ್ಟ್ ಹೇಳ್ತಾ ಇರೋನಲ್ಲ, ಕನ್ನಡ ಕೇವಲ ಕೊಪ್ಪಳದಾಗಿತ್ತೆ ಅಂತ. ಕೊಪ್ಪಳ ತೀರ್ಥಹಳ್ಳಿ ಒಳಗಿಲ್ಲ, ಮಳವಳ್ಳಿ ಒಳಗಿಲ್ಲ, ಶಿಕಾರಿಪುರದ ಒಳಗಿಲ್ಲ ಕನ್ನಡ. ನಾನು ಯಾಕೆ ಇದು ಮಾತು ಹೇಳ್ತೀನಿ ಅಂದ್ರೆ, ಕರಾವಳಿ ಕಾರವಾರ ಕರ್ನಾಟಕದೊಳಗದ, ಕರಾಚಿ ಪಾಕಿಸ್ತಾನದೊಳಗೈತಿ. ನಾನು ನಿಮ್ಗೆ ಹೇಳ್ತೀನಿ, ಕನ್ನಡದ ದೊಡ್ಡ ಅಥವಾ ದ್ರಾವಿಡರ ಉಗಮ ಸ್ಥಾನದ ಅಥವಾ ಒಂದು ಕಾಲದಲ್ಲಿ ಅತ್ಯಂತ ಪವಿತ್ರವಾದಂತಹ ಸ್ಥಾನನ ಇವತ್ತಿನ ಪಾಕಿಸ್ತಾನ ದ್ರಾವಿಡರಿಗೆ. ದ್ರಾವಿಡರು ಮತ್ತೆ ಅಲ್ಲಿದ್ರು ಅಂತಂತಂದ್ರೆ ಕನ್ನಡ ಅಲ್ಲಿರ್ಲಿಲ್ಲೇನು. ನಾನು ಬರೀ ಭಾಷೆಯ ಬಗ್ಗೆ ಬಂದ್ಬಿಟ್ಟೆ, ಮತ್ತೆ ನಾನು ಇದು ಜಿಯೋಗ್ರಫಿಕಲ್ ಏರಿಯಾದ ಬಗ್ಗೆ ನಾನು ಮಾತಾಡಲಿಲ್ಲ. ಟಾಲಮಿ ಕಾಲದ ಇದು ಮಹಾಭಾರತದ ಕಾಲದೊಳಗೆ ಮಾಳವರ ಬಗ್ಗೆ ಎಲ್ಲಿದ್ರು ಅಂತ ಹೇಳಿದೆ. ಈಗ ಆ ಹುಡುಗ ಕೇಳಿದೆ ಅಂತೇಳಿ ಮಲ್ಲೋಯಿಗಳ ಬಗ್ಗೆ ನಾನು ಹೇಳಿದೆ. ಇವನು ಯಾರು 1030ರಲ್ಲಿ ಅಲ್ ಬೆರೂನಿ ಹೇಳ್ತಾನೆ, ಕರ್ನಾಟಕ ಅನ್ನೋದು ಚಂಬಲ್ ನದಿಯವರೆಗೆ ಇತ್ತು ಅಂತ ಹೇಳ್ತಾನೆ. ಚಂಬಲ್ ನದಿ ಎಲ್ಲಿದೆ? ಚಂಬಲ್ ನದಿ ಆಲ್ಮೋಸ್ಟ್ ನಾರ್ದರ್ನ್ ಪಾರ್ಟ್ ಆಫ್ ಮಧ್ಯಪ್ರದೇಶ್, ಮಧ್ಯಪ್ರದೇಶ ಆಲ್ಮೋಸ್ಟ್ ನಾರ್ದರ್ನ್ ಪಾರ್ಟ್, ಛತ್ತೀಸ್ಗಢದ ಭಾಗ, ಆ ಭಾಗದಲ್ಲಿ ಕರ್ನಾಟಕ ಇತ್ತು ಅಂತ ಹೇಳ್ತಾನೆ. ಆಮೇಲೆ ಅವನು ಇನ್ನೂ ಒಂದು ಮುಂದುವರೆದು ಅದೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾನೆ, ಬ್ರಾಹ್ಮಣ್ ವಾಸ್ ಸಪೋಸ್ ಟು ಲಿವ್ ಬಿಟ್ವೀನ್ ವೆಸ್ಟರ್ನ್ ಕೋಸ್ಟ್ ಈಸ್ಟರ್ನ್ ಕೋಸ್ಟ್ ಅಂಡ್ ಅಬೋವ್ ಚಂಬಲ್, ಇಫ್ ಈ ಕ್ರಾಸ್ ಚಂಬಲ್ ರಿವರ್ ಈ ಸಿನ್ನಡ್ ಅಂತ ಹೇಳ್ತಾನೆ. ಅಂದ್ರೆ 1030ರಲ್ಲಿ ಒಬ್ಬ ಬ್ರಾಹ್ಮಣ ಚಂಬಲ್ ನದಿಯನ್ನ ದಾಟಿ ದಕ್ಷಿಣಕ್ಕೆ ಬಂದ ಅಂತಂದ್ರೆ ಪಾಪವನ್ನ ಮಾಡಿದಂತ ಒಂದು ಭಾವನೆಯನ್ನ ತಳಿತಾ ಇದ್ದ, ಮತ್ತೆ ಉತ್ತರ ಭಾರತದಲ್ಲಿ ಇದ್ದಂತ ಬ್ರಾಹ್ಮಣರು ಅವನು ಪಾಪಿ ಅಂತ ಹೇಳ್ತಾ ಇದ್ರು.
You please understand, it shows that Sanskrit and Brahmins were not so predominant even in 1030. Of course they were there, it is not that they were not there. They were not predominant. Amale, Wilkins, 1810ralli, ಈ ನಮ್ಮ ಕರ್ನಾಟಕದ ಮ್ಯಾಪ್ ಯಾರ್ಯಾರು ತಯಾರು ಮಾಡ್ಯಾರ ಅವ್ರವ್ರ ತಕ್ಕಂಗೆ ಮ್ಯಾಪಿನ ಸೈಜ್ ದೊಡ್ಡದು ಚಿಕ್ಕದಾಗಿಬಿಟ್ಟದ. ಈ 1810ರೊಳಗೆ ಒಂದು ಇದು ಏನು ಕೋಯಂಬತ್ತೂರು ಕೊಂಗನಾಡನ್ನು ಕೂಡ ಕನ್ನಡದ ಭಾಗ ಅಂತ ಹೇಳ್ತಾನ ಯಾರು ಜಾನ್ ಮೆಕೆರೆಲ್ 1810ರೊಳಗೆ. ಈ ಪಾಲ್ಘಾಟ್ ಏನಿದೆ ಇವತ್ತು ಪಾಲ್ಘಾಟ್ ರೈಲ್ವೆ ಸ್ಟೇಷನ್ ನೀವು ನೋಡಿರ್ಬೋದು, ಪಾಲ್ಘಾಟ್ನಿಂದ ಹಿಡಿದು ಬೀದರ್ ವರೆಗೆ ಯಾವ 1810ರಲ್ಲಿ ಕರ್ನಾಟಕ. ಆಮೇಲೆ ಚಾಲುಕ್ಯರ ಕಾಲದಲ್ಲಿ ಅಜಂತಾ ಎಲ್ಲೂರ ಪ್ರಾಂತಗಳು ಕನ್ನಡದ ಪ್ರಾಂತಗಳು. ಆಮೇಲೆ ಈ 1820ರಲ್ಲಿ ಮತ್ತೆ ನಮ್ದು ಕಡಿಮೆ ಆಗುತ್ತೆ. 1853ರೊಳಗೆ ಸರ್ ವಾಲ್ಟರ್ ಇಲಿಯಟ್ ಅವರು ಕರ್ನಾಟಕದ ಬಗ್ಗೆ ಮಾತಾಡುವಾಗ ಮತ್ತೆ ಪ್ರಾಂತ ಕುಗ್ಗುತ್ತೆ. ಆಮೇಲೆ 1853ರೊಳಗೆ ಸರ್ ಎರ್ಕೈನ್ ಪೆರಿ ಅವರು ಬ್ರಿಟಿಷ್ ಆಫೀಸರ್ ಮತ್ತೆ ಕುಗ್ಗುತ್ತೆ. ರಾಬರ್ಟ್ ಕಾಲ್ಡ್ವೆಲ್ ಅವರು 1913ರೊಳಗೆ ಬರೋವರೆಗೆ ಮತ್ತೆ ಕನ್ನಡ ಕುಗ್ಗ್ಯದ. ಆಮೇಲೆ 1934ರೊಳಗೆ ಆರ್ ನರಸಿಂಹಾಚಾರ್ಯರು ಬರೆಯೋ ಅಷ್ಟರೊಳಗೆ ಮತ್ತೆ ಕುಗ್ಗ್ಯದ. ಇವತ್ತಂತೂ ಆರ್ ನರಸಿಂಹಾಚಾರ್ಯರ ಕಾಲದಲ್ಲಿದ್ದಂಥ ಕರ್ನಾಟಕ ಕೂಡ ಇವತ್ತು ನಮ್ಗೆ ಕೂಟಾಗಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಗುಜರಾತಿನ ಚಾಲುಕ್ಯರು ಕೂಡ ಕನ್ನಡವನ್ನು ಮಾತಾಡ್ತಾ ಇದ್ರು. ಅವರಲ್ಲಿ ಕೂಡ ಒಬ್ಬ ಅತ್ಯಂತ ಶ್ರೇಷ್ಠ ದೊರೆಯ ಹೆಸರು ಪುಲಕೇಶಿ. ಗುಸ್ತಾವ್ ಓಪರ್ತ್ ಹೇಳ್ತಾನೆ ಬೆಂಗಾಲಿನ ಪಾಲ ದೊರೆಗಳ ಮೂಲ ದ್ರಾವಿಡ ಮೂಲ, ಅವರು ಕೂಡ ಕನ್ನಡಿಗರು ಅಂತ ಹೇಳ್ತಾನೆ. ನೇಪಾಲ ಅದು ಕೂಡ ಕನ್ನಡಿಗರ ಮೂಲ ಅಂತ ಹೇಳ್ತಾರೆ. ನಾಗ ದೊರೆಗಳು ಕಾಶ್ಮೀರವನ್ನು ಆಳ್ತಾ ಇದ್ರು ಅಂತೇಳಿ ಸನ್ ಸ್ನೇಕ್ ಅಂಡ್ ಸನ್ ವರ್ಷಿಪ್ ನೊಳಗೆ ದಟ್ ರೈಟರ್ ಟೆಲ್ಸ್ ಅಬೌಟ್ ಇಟ್. ಇಲ್ಲ ಇಂಗ್ಲಿಷ್ ರೈಟರ್. ಸೊ ನಾನು ಯಾಕೆ ಮಾತು ಹೇಳ್ತೇನೆ, ಬೇರೆ ಬೇರೆ ಕಾಲಘಟ್ಟಗಳೊಳಗೆ ಇದಾಗಿದೆ. ಆಮೇಲೆ ಈ ಕಾವೇರಿಯಿಂದ ಗೋದಾವರಿವರೆಗೆ ಇದ್ದಂತ ನಾಡು ಅಂತ ಹೇಳ್ತಾರಲ್ಲ, ನದಿಗಳ ಹೆಸರು ಬಗ್ಗೆ ಹೇಳಿ ನಾನು ಮಾತು ಮುಗಿಸ್ತೀನಿ ಮೇಡಮ್. ಒಂದ್ ಸ್ವಲ್ಪ ಸರ್ ದಯಮಾಡಿ ಪಕ್ಕಾ ಕನ್ನಡದೊಳಗೆ ಕಾವೇರಿ ಅನ್ನುವಂಥ ಪದದ ಬಗ್ಗೆ ಅರ್ಥ ತಗೋರಿ. ನೀವು ಅಗಸ್ತ್ಯ ಬಂದ ಕಮಂಡಲ ಒಳಗೆ ನದಿ ಹುಟ್ಟಿತು ಕತಿ ಬೇಡ ಸರ್, ಯಾವುದಕ್ಕೂ ಕತಿ ಬೇಡ. ನಾವು ಒಬ್ಬ ಇತಿಹಾಸಕಾರರಾಗಿ ಮತ್ತೆ ಪದಶಾಸ್ತ್ರನಾಗಿ ಎಲ್ಲ ಕನ್ನಡದ ಪದಶಾಸ್ತ್ರದವರು ಭಾಷಾಶಾಸ್ತ್ರದವರು ಇದ್ರಿ, ಅದ್ರ ಬಗ್ಗೆ ವಿಚಾರ ಮಾಡೋಣ ಜಾಸ್ತಿ. ಕೋ ಅಂದ್ರೆ ಬೆಟ್ಟ, ವ ಅಂತಂದ್ರೆ ಸಂಬಂಧಪಟ್ಟ, ವ ಆಫ್ ಅಂತ ಕನ್ನಡದೊಳಗೆ, ವ ಅಂತಂದ್ರೆ ಆಫ್ ಅಂತ, ಯ ಅಂತಂದ್ರೆ ಆಫ್ ಅಂತ, ರಿ ಅಂದ್ರೆ ದೊಡ್ಡ. ಏನು ಕೋ ವ ರಿ ಅಥವಾ ಕೋ ವೇ ರಿ ಅಂದ್ರೆ ದೊಡ್ಡ ಬೆಟ್ಟದ ಅಂತ ಅರ್ಥ. ದೊಡ್ಡ ಬೆಟ್ಟದ ನದಿ ಕಾವೇರಿ. ಗೋದಾವರಿ, ಗೋ ಅಂದ್ರೆ ಬೆಟ್ಟ, ದ ಅಂದ್ರೆ ಬೆಟ್ಟದ, ವರಿ ಅಗೇನ್ ಗೋದಾವರಿ ಅಂದ್ರೆ ಕೂಡ ದೊಡ್ಡ ಬೆಟ್ಟದ ನದಿ. ಮಲಪಹಾರಿ, ಮಲ ಅಂತಂದ್ರೆ ಅಗೇನ್ ಬೆಟ್ಟ, ಘಟಪಹಾರಿ ಬೆಟ್ಟ. ಇಷ್ಟೆಲ್ಲ ನಾವು ಹೇಳಿದ್ವಿ. ಗಂಗಾ, ಗೋ ಅಂದ್ರೆ ಬೆಟ್ಟ, ಮೂಗ್ನಾಗ ಹೇಳ್ರಿ ಮತ್ತ ಗಂಗಾ, ಗಂಗಾ ಬೆಟ್ಟದ ನದಿ. ನಾವು ಬೆಟ್ಟದಿಂದ ಬಂದಂತ ನದಿ, ಕೆರೆಯ ನದಿ, ಕೆರೆ ಕೆರೆ ಕೆರೆಯ ನೀರು ಬೆಟ್ಟ ಇದು ನದಿ ನೀರು. ಮೋಸ್ಟ್ಲಿ ಆ ನಿಯೋಲಿಥಿಕ್ ಮ್ಯಾನ್ ಹೂ ಸ್ಟಾರ್ಟೆಡ್ ದಿಸ್ ಅಗ್ರಿಕಲ್ಚರ್, ಹೂ ಸ್ಟಾರ್ಟೆಡ್ ದಿಸ್ ಸಿವಿಲೈಸೇಷನ್, ಅವ ತನ್ನ ಭಾಷೆಯೊಳಗೆ ಎಲ್ಲದಕ್ಕೂ ಬೆಟ್ಟದಿಂದ ಬರುವಂತ ನದಿ ಅಥವಾ ನೀರಿಗೆ ಬೇರೆ ಹೆಸರಿಟ್ಟನ, ಕೆರೆಗೆ ಬೇರೆ ಹೆಸರಿಟ್ಟನ, ಬಾವಿಗೆ ಬೇರೆ ಹೆಸರಿಟ್ಟನ. ಮೋಸ್ಟ್ಲಿ ಹಿಂಗಾಗಿ ಡಿಫ್ರೆಂಟ್ ವಾಟರ್ ಬಾಡೀಸ್ ಹ್ಯಾವ್ ಗಾಟ್ ಡಿಫ್ರೆಂಟ್ ನೇಮ್ಸ್, ಬಟ್ ಅವುಗಳ ರೂಪವನ್ನು ನೀವು ತಗೊಂಡಿದ್ರೆ ಗಂಗಾ ಅಂದ್ರೂ ಬೆಟ್ಟದ ನದಿ, ಕಾವೇರಿ ಅಂದ್ರೂ ಬೆಟ್ಟದ ನದಿ. ಸೊ ಕಾವೇರಿಯಿಂದ ಗೋದಾವರಿ ಇರುವವರೆಗೆ ಇದ್ದಂತ ಕನ್ನಡ ನಾಡು ಅಂತೇಳಿ ಒಬ್ಬ ಹೇಳ್ತಾನ, ಕಾವೇರಿಯಿಂದ ನರ್ಮದಾದವರೆಗೆ ಇದ್ದಂತ ನಾಡು ಅಂತ ಒಬ್ಬ ಹೇಳ್ತಾನ, ಕಾವೇರಿಯಿಂದ ಹಿಡಿದು ಕಾವೇರಿನೂ ಅನ್ನೋದಿಲ್ಲ, ಚಂಬಲ್ ನದಿಯಿಂದ ಎಲ್ಲ ಸೌತ್ಗೆ ಇದ್ದದ್ದು ಒಬ್ಬ ಅಂತ ಹೇಳ್ತಾನ. ಇನ್ನೊಬ್ಬ ಹೇಳ್ತಾನ ಸಿಂಧು ನದಿಯೊಳಗೆ ಜಯದ್ರಥ ಮತ್ತು ಶಲ್ಯ ದೊರೆಗಳು,
ಮಾದ್ರ ದೊರೆಗಳು, ಮಾಳವ ದೊರೆಗಳು ಮಹಾಭಾರತದಲ್ಲಿ ಬರೋರು ಕರ್ನಾಟಕರು. ಸೊ ಮಹಾಭಾರತದ ಕಾಲದೊಳಗೆ ಸಂಪೂರ್ಣ ಹೆಚ್ಚು ಕಡಿಮೆ ಭಾರತವನ್ನು ಆವರಿಸಿಕೊಂಡಿದ್ದಂತ ಕರ್ನಾಟಕರು ಬರ್ತಾ ಬರ್ತಾ ಈ ಲೆವೆಲ್ಗೆ ಬಂದೆ. ಮುಂದೆ ನಾನು ನಿಮ್ಗೆ ಹೇಳ್ತೀನಿ, ಕರ್ನಾಟಕ ಯೂನಿವರ್ಸಿಟಿ ಹೇಗಾದ ಕನ್ನಡ ಉಳಿಸೋದ್ರೆ ಏನ್ ದೊಡ್ಡ ವಿಷಯ ಅಲ್ರಿ. ಧನ್ಯವಾದಗಳು. ಮತ್ತೆ ಏನು ಕೇಳಿದ್ರೆ ಪರ್ಸನಲ್ ಆಗಿ ಮತ್ತೆ ಕೇಳ್ರಿ ಸರ್ ಆಮೇಲೆ. ಥ್ಯಾಂಕ್ ಯು ಸರ್.